ನಾನು ಯಾರು ಅಂತ ಕೇಳಿದೆ ಅಲ್ಲ ಮೈಸೂರು ಹುಲಿ अरे ऐन यजमानरे बांडली सीमेंट गे हद्नैदु बांडली मरळु बेरसु अंतीरल्ल इदु अन्याय ओरे नायना न्याय अन्यायमु एक्कडुंद्रो नायना मालांटी डब्बुंडे वाळ्ळ कब्बुण पेट्टिगेलो भद्रंगा उंदो नायना ई काळदल्लि नम्मंत दुड्डिरो दोड्ड मनुष्य एनु माड्रे अदे न्याय ईग कूली गिट्टल्ल अन्नट्लु चेयालि लेदा नेटिव प्लेस गोत्तुंदा आ यजमानरे बरी मरळल्ल मने कट्टिद्रे मने बिद्दोग्तैते इदे रीति बेंगळूरिनल्ल मने कट्टि मने बिद्दोगि नूरार जन सत्तोग्बिट्टिदन्नो अंत अर्थमैपोयिंदन्नो अन्नो नुव्वु चेय्योत्तुंदे नाकु चलु जरा वच्चेस्तुन्नानु नुव्वु उंटे चालु नेटिव प्लेस कि पोयिस्तानन्नो अन्नो कट्टड गट्टिगा कट्टानन्नो अन्नो स्वयोंत बिरुगाळि वच्चिना बर्रोंत मळे वच्चिना कट्टड स्थांगा उंडालन्नो अन्नो एक्कुवगा सिमेंट वेस्तानन्नो अन्नो नन्नु वदिलेयन्नो नन्नु वदिलेयन्नो वदिलेयन्नो नन्नु वदिलेयन्नो अल्ल यजमानरे ऊरिन पार्टी प्रेसिडेंट आगिरो निम्म मातु अंद्रे मरमरकु वेदवाक्य इद्द हागे अंतद्रल्लि आ मैसूर हुलिना निम्म कैयल्लि ओडिसोकागलिल्वे डैडी जिंकेन बेट आड्कोंबा अंत इवर्नल्ल कळिसिद्रे कैकाल मुरिद कळिसिदने आ मैसूर हुलि अन्नो आप सीमेंट ला कम्मी कम्मी अंद्रे 10 लक्षलु मी कब्बुडि पेट्टेसेरेदनो वाडंता नाशनं चेसेशाडनो अन्नो अवना आगे बिट्रे अना मेमंत नेटिव प्लेस योचने नम यजमान कण्डे सल के नोड़े साकु आ मैसूर हुले इलिया बिलास हाकड़ाने अल यजमान रे दयानंद अर्थ मे यारू इम आत्र पट जगह नानल समय नोड़ी मेशीन गन उपयोग ना बालकी अत्याचार के प्रयत्न मैसूर हुलियिंद रक्षणे सिमेंट खदीम कॉन्ट्राक्टर धर्मय्यनिगे मैसूर हुलियिंद पाठ अल्ल नेन्ने नडेद घटने इष्ट बेग पेपर बंदिद्यल्ल नानु हेळ्तीनि केळि सर रॉकेट किंत स्पीड आगि सुद्दि पेपर नल्लि बरबेकाद्रे ई प्रेस रिपोर्टर वासु पवर्फुल पेन्न इंद मात्र साध्य नमस्कार सर नमस्कार नमस्कार अल्ल सर नडेद घटनेन कण्णिंद कंड हागि बरितिरल्ल अदु हेगे सर एल्लेल्ल एनेन नडेयुत्तो ई वासु पेन्न अदु नोडि रिले माडुत्ते सर ನಾವೆಲ್ಲ ನಿಮಗೆ ಸನ್ಮಾನ ಮಾಡಬೇಕು ಅಂತ ಇದ್ದೀವಿ ಅಯ್ಯೋ ಬೇಡ ಸರ್ ನನಗೆಲ್ಲ ಇಷ್ಟ ಇಲ್ಲ ಇಲ್ಲ ಸರ್ ನೀವು ಖಂಡಿತ ಒಪ್ಪಿಕೊಳ್ಳಬೇಕು ಅಯ್ಯೋ ಅಯ್ಯೋ ಇಷ್ಟೆಲ್ಲ ಹೇಳಿದ್ರು ಬೇಡ ಅಂದ್ರೆ ಬೇಜಾರು ಮಾಡ್ಕೊಂತೀರಾ ಓಕೆ ಇಲ್ಲಿ ಯಾವಾಗ ಸನ್ಮಾನ ತಗೋ ಇಲ್ಲ ಇನ್ಮೇಲೆ ಆ ಕಾಂಟ್ರಾಕ್ಟರ್ ವಿಷಯ ಆಗಲಿ ಶ್ರೀಮಂತ್ರ ವಿಷಯ ಆಗಲಿ ಪೇಪರ್ ನಲ್ಲಿ ಏನಾದರೂ ಗೀಚ ಹಾಕಿದ್ರೆ ನಿನ್ ಕೈ ಕಾಲ್ ಮುರಿಬೇಕಾಗುತ್ತೆ ಹುಷಾರ್ ಮೈಸೂರಲ್ಲಿ ಮೈಸೂರಲ್ಲಿ ಏನ್ ಸರ್ ಇದು ಮಿಸ್ಟರ್ ವಾಸು ಸರ್ ಪ್ರೆಸ್ ರಿಪೋರ್ಟರ್ ಸರ್ ಅಸರಿ ಅವರ ಯಾಕೆ ನಿಮ್ಮನ್ನ ಹೊಡಿತಾ ಇದ್ರು ಸತ್ಯ ನಿಷ್ಠುರವಾದ್ದು ಅನ್ನೋದಕ್ಕೆ ನಾನೇ ಸರ್ ಸಾಕ್ಷಿ ಬೆಂಕಿ ಹಾಗೆ ಇದ್ದಿದ್ದಾಗ ಬರಿಯೋ ಪ್ರೆಸ್ ರಿಪೋರ್ಟರ್ ಗಳಿಗೆ ಈ ತಪ್ಪಿದೆ ಅಲ್ಲ ಸರ್ ನೀವು ಜರ್ನಲಿಸ್ಟಾ ಸತ್ಯ ಆ ಮೈಸೂರಲ್ಲಿ ನನ್ನತ್ರ ಇರೋದ್ರಿಂದ ನಾನು ಎಲ್ಲಿ ಹೋದ್ರು ಬಚಾವ್ ಆಗ್ಬಿಡ್ತೀನಿ ಮೈಸೂರಲ್ಲಿ ನಿಮ್ಮತ್ರ ಇದಾನ ಇದನ್ನ ಸರ್ ಎಲ್ಲಿ ಎಲ್ಲಿ ಇಲ್ಲಿ ಇಲ್ಲಿ ಬಾ ಅಂದ್ರೆ ಬರ್ತಾನೆ ಹೋಗು ಅಂದ್ರೆ ಹೋಗ್ತಾನೆ ಟಾನ್ 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 ಬಹಳ ಇಂಟರೆಸ್ಟಿಂಗ್ ಆಗಿದೆ ಸರ್ ಆದ್ರೂ ಸರ್ ಕಷ್ಟದಲ್ಲಿ ಇರೋರನ್ನ ಕೈ ಎತ್ತಿ ಕಾಪಾಡೋ ಆ ಪುಣ್ಯಾತ್ಮ ಯಾರು ಏನೋ ಗೊತ್ತಿಲ್ಲ ಸರ್ ನನಗೆ ಗೊತ್ತು ನಿಮಗೆ ಗೊತ್ತಾ ಸರ್ ಅಲ್ಲಿ ನಮ್ದೊಂದು ಪ್ರೆಸ್ ಇದೆ ಮೈಸೂರಲ್ಲಿ ಅವಾಗ ಅವಾಗ ಅಲ್ಲಿ ಬಂದು ಹೋಗಿ ಮಾಡ್ತಾ ಇರ್ತಾನೆ ಸರ್ 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 ನನಗೆ ಇಂಟ್ರೊಡ್ಯೂಸ್ ಮಾಡ್ಸಿ ಸರ್ ಮೀಟ್ ಮಾಡಬೇಕಾ ಹೌದು ಸರ್ ಬನ್ನಿ ಓಕೆ ಸರ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸಂತೋಷ್ ಗುಡ್ ಮಾರ್ನಿಂಗ್ ನಮಸ್ಕಾರ ಇವನ ಸ್ನೇಹಿತ ವಾಸು ಅಂತ ಪ್ರೆಸ್ ರಿಪೋರ್ಟರ್ ನಮಸ್ಕಾರ ಇವರೆಲ್ಲ ಈ ಪ್ರೆಸ್ನ ಮಾಲೀಕರು ಏನ್ ಸರ್ ಈ ಪ್ರೆಸ್ಗೆ ಇಷ್ಟೊಂದು ಜನ ಮಾಲೀಕರು ನಾವೆಲ್ಲ ನಿರುದ್ಯೋಗಿ ಪದವೀಧರರು ನಮಗೆಲ್ಲ ಕೆಲಸ ಇಲ್ಲ ಅಂತ ಕೈ ಕಟ್ಟಿ ಕೂತ್ಕೋಬಾರದು ಅಂತ ಈ ನಮ್ಮ ಸ್ನೇಹಿತ ಸಂತೋಷ್ ನಮಗೆಲ್ಲ ಬುದ್ಧಿವಾದ ಹೇಳಿ ನಮಗೆ ಇಲ್ಲಿ ಕೆಲಸ ಕೊಟ್ಟಿದ್ದಾನೆ ನಮ್ಮಲ್ಲಿ ಮಾಲೀಕರು ಕಾರ್ಮಿಕರು ಅನ್ನೋ ಭೇದಭಾವನೇ ಇಲ್ಲ ಬಂದು ಲಾಭನ ಎಲ್ಲರೂ ಸಮನಾಗಿ ಹಂಚಿಕೊಳ್ಳುತ್ತೀವಿ
ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗದಿರೋ ಈ ಕಾಲದಲ್ಲಿ ಯೂನಿಟಿ ಸ್ಟ್ರೆಂತ್ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಸಾಧಿಸ್ತಾ ಇದ್ದೀರಾ ಅಯ್ಯೋ ಬಿಡಿ ಸರ್ ನನ್ನ ಪೇಪರ್ಗೆ ಒಳ್ಳೆ ಊಟ ನಮ್ಮೆಲ್ಲರ ಗುರಿ ಏನು ಗೊತ್ತಾ ನಿಮ್ಮ ಈ ಮಾರ್ಗದರ್ಶನ ಎಲ್ಲರಿಗೂ ಸಿಕ್ಕಿದ್ರೆ ನಿರುದ್ಯೋಗ ಸಮಸ್ಯೆ ತಾನಾಗೆ ಪರಿಹಾರ ಆಗುತ್ತೆ ಆಟೋಮ್ಯಾಟಿಕ್ ಆಗಿ ಬಡತನ ನೀಗುತ್ತೆ ಅಚ್ಚರಿ ಸರ್ ಮೈಸೂರಲ್ಲಿ ತೋರಿಸ್ತೀನಿ ಅಂದ್ರಲ್ಲ ಎಲ್ಲಿ ಸರ್ ಮೈಸೂರು ಹುಲಿನಾ ತೋರಿಸ್ತೀನಿ ಬನ್ನಿ ಅಮ್ಮ ಬೇಡಮ್ಮ ಗೌರಿ ನನಗೆ ಔಷಧಿ ಬೇಡಮ್ಮ ದಿನ ಟಾನಿಕ್ ಕುಡಿಯುವಾಗ ಎಳೆ ಮಗು ತರ ಹಠ ಮಾಡ್ತೀಯಲ್ಲ ತುಂಬಾ ಕಹಿ ಅಮ್ಮ ಇದನ್ನು ಕುಡಿದು ಅನುಭವಿಸೋದಕ್ಕಿಂತ ಸಾಯೋದೇ ಮೇಲಮ್ಮ ಅಯ್ಯೋ ಹಾಗೆಲ್ಲ ಹೇಳಬೇಡಮ್ಮ ವಾಸು ಇದೇನು ನಿನ್ನ ಅವತಾರ ಅಮ್ಮ ದಿನ ಇದ್ದಿದ್ದೆ ರಾಮಾಯಣ ಪೇಪರ್ ನಲ್ಲಿ ಬರೆಯೋದು ಹೀಗೋ ಅದೇ ತಿನ್ಕೊಂಡು ಬರೋದು ಅಕ್ಕ ನಿಜಾನ ನಿಜವಾಗಿ ಬರೆಯೋ ಜರ್ನಲಿಸ್ಟ್ ಗಳಿಗೆ ಇದು ತಪ್ಪಿದ್ದು ಅಲ್ಲ ಅಯ್ಯೋ ಇವತ್ತು ಸ್ವಲ್ಪ ಏಟು ಜಾಸ್ತಿನೆ ಬಿತ್ತು ಈ ಉದ್ಯೋಗ ಬಿಟ್ಟು ಬೇರೆ ಯಾವುದಾದ್ರೂ ಕೆಲಸ ನೋಡ್ಕೋಬಾರ್ದಪ್ಪ ಅಮ್ಮ ಜೀವನದಲ್ಲಿ ನನಗೊಂದು ಧ್ಯೇಯ ಗುರಿ ಇದೆ ಅನ್ಯಾಯಗಳನ್ನ ಅಕ್ರಮಗಳನ್ನ ಸಮಾಜಕ್ಕೆ ಎತ್ತಿ ತೋರಿಸೋದು ನನ್ನ ಕರ್ತವ್ಯ ನಿಮ್ಮ ಮಗ ಸತ್ಯಕ್ಕೋಸ್ಕರ ಒಂದಲ್ಲ ಒಂದು ದಿವಸ ಪ್ರಾಣ ಬೇಕಾದರೂ ಕೊಡ್ತಾನೆ ನೋಡ್ತಾರಮ್ಮ ಹಾಗೆಲ್ಲ ಮಾತಾಡಬೇಡಪ್ಪ ನೀವಿಬ್ಬರು ನನಗೆ ಎರಡು ಕಣ್ಣುಗಳಿದ್ದಾಗ ಅಮ್ಮ ನೀನು ವಿಶ್ರಾಂತಿ ತಗೋಮ್ಮ ಪಸು ಹೋಗ್ ಡ್ರೆಸ್ ಚೇಂಜ್ ಮಾಡು ಬಾ 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 ನಮ್ಮ ಜನಗಳು ನೆಮ್ಮದಿಯಾಗಿ ನಿದ್ರೆನೆ ಮಾಡಕಾಗ್ತಾ ಇಲ್ಲ ಭಾವ ತಪ್ಪು ತಪ್ಪು ಕಮಿಷನರ್ ಸಾಹೇಬ್ರೆ ಹಿಂದೆ ಸ್ಕೈಲಾ ಬೀಳುತ್ತೆ ಅಂತ ಇಡೀ ನಮ್ಮ ದೇಶಾನೆ ಹೆದರಿಸ್ತ ಹಾಗೆ ಮೈಸೂರು ಹುಲಿ ಅಂತ ಹೇಳ್ಕೊಂಡು ಯಾವನೋ ಒಬ್ಬ ಪುಂಡ ಪೊಲೆ ಸುಲಿಗೆ ದರೋಡೆ ಮಾಡ್ತಾ ಎದಿ ಸಿಕ್ತಲ್ಲಿ ಧ್ವಂಸ ಮಾಡಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಹೆದರಿಸ್ತಾ ಇದ್ದಾನೆ ಹೌದು ಸ್ವಾಮಿ ನಮ್ಮ ಯಜಮಾನ್ರು ಸರಿಯಾಗಿ ನಿದ್ರೆ ಮಾಡಿ ತಿಂಗಳ ಮೇಲಾಯ್ತು ಊಟ ಮಾಡಿ ಪಕ್ಷದ ಮೇಲಾಯ್ತು ತಿಂಡಿ ತಿನ್ ವಾರದ ಮೇಲಾಯ್ತು ಅಷ್ಟೇಕೆ ನಾನು ಮಾಡಿ ಮೂರು ದಿನ ಆಯ್ತು ತಲೆಗೆ ತಲೆಗೆ ಬೆಳಿಗ್ಗೆಯಿಂದ ಉಸಿರು ಆಡಲ್ಲ ಅಂತ ಕೂತಿದ್ರು ನಾನು ಇದ್ಕೊಂಡು ಅರರೆ ಉಸಿರು ಆಡಿ ಇಲ್ದಿರ ನಾಡಿನೂ ಆಡಲ್ಲ ಬಾಡಿನೂ ಅಳ್ಳಾಡಲ್ಲ ಅಂತ ಯಾವುದಕ್ಕೂ ಒಳ್ಳೆ ಮಂತ್ರ ಹಾಕ್ಸಿರು ಎಂತ ಕಟ್ಟಿಸೋಣ ಅಂತಿದ್ದೆ ಅದಕ್ಕೆ ಇವ್ರು ಸ್ವತಂತ್ರ ಕೊಡ್ಲಿಲ್ಲ ನೀವಾರು ಸ್ವಲ್ಪ ಧೈರ್ಯ ಹೇಳಿ ಸ್ವಾಮಿ ಆ ಮೈಸೂರು ಹುಲಿ ಏನು ಬಂಡೀಪುರದಲ್ಲಿರೋ ಎಲ್ಲ ಹುಲಿಗಳು ಬಂದ್ರು ನಾನೇನು ಹೆದರೋದಿಲ್ಲ ಆದ್ರೆ ನಮ್ಮ ಜನ ಹೆದರ್ತಾರಲ್ಲ ಅವ್ರನ್ನ ಸಮಾಧಾನ ಮಾಡೋದು ನನ್ನ ಕರ್ತವ್ಯ ಅಲ್ವೇ ನನಗೂ ಜವಾಬ್ದಾರಿ ಇದೆ ಅವನು ಯಾರು ಯಾತಕ್ಕೋಸ್ಕರ ಹೇಗೆ ಮಾಡ್ತಾ ಇದ್ದಾನೆ ಎಲ್ಲ ತಿಳಿದು ಅವನ್ನ ಹಿಡಿಯೋದಕ್ಕೆ ಏನೇನು ಏರ್ಪಾಟು ಮಾಡಬೇಕು ಎಲ್ಲ ಮಾಡಿದೆ ಸ್ವಲ್ಪ ಕ್ಲೂ ಸಿಕ್ಕಿದ್ರು ಬಿಡೋದಿಲ್ಲ ಅಯ್ಯೋ 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 ನನಗ್ ಗೊತ್ತಿಲ್ವೇ ನೀನ್ ಸುಮ್ನೆ ಕೈ ಕಟ್ಕೊಂಡು ಕೂತ್ಕೊಳ್ಳೋ ಮನುಷ್ಯ ಅಲ್ಲ ಅಂತ ಏನೋ ನಮ್ ಜನರ ಬಗ್ಗೆ ನಾಲ್ಕು ಮಾತು ಹೇಳಿ ಹೋಗೋಣ ಅಂತ ಬಂದೆ ಸರಿ ಈಗ ನಾನು ಬಂದು ಮುಖ್ಯವಾದ ವಿಷಯ ರೇ ಸೀತಾಪತಿಗಳೇ ಆ ಫೈಲ್ ತಗೊಂಬನ್ರಿ ಬೇಗ ತಂದ್ಕೊಡ್ರಪ್ಪ ಅದು ಇಲ್ಲೇ ಇದೆಯಲ್ಲ ಸರ್ ಯಾವ್ದ್ರಿ ಆ ಫೈಲ್ ಅದೇ ಸಾರಾ ಕಾಂಟ್ರಾಕ್ಟಿನ ವಿಷಯ ಇನ್ನೊಂದ್ ಐದಾರು ತಿಂಗಳಿಗೆ ಅದ್ರ ವಾಯಿದೆ ಮುಗಿದೋಗುತ್ತೆ ಅದು ನಾನೇ ಕಂಟಿನ್ಯೂ ಮಾಡೋ ಹಾಗೆ ನೀನ್ ಸ್ಯಾಂಕ್ಷನ್ ಮಾಡಿಬಿಟ್ರೆ ನನ್ಗೇನ್ ಕಡಿಮೆ ಇಲ್ಲಪ್ಪ ದೇವ್ರ ಕೈ ತುಂಬಾ ಕೊಟ್ಟಿದ್ದಾನೆ ಇದರಿಂದ ಸಾವಿರಾರು ಜನರಿಗೆ ಕೆಲಸ ಸಿಕ್ಕಿ ಜೀವನ ನಡೆಯುತ್ತೆ ಅದಕ್ಕೋಸ್ಕರ ಹೌದು ಸರ್ ನೀವೊಂದು ಗುದ್ಲಿ ಮಾರ್ಕ್ ಹಾಕಿದ್ರೆ ತುಂಬಾ ಉಪಕಾರ ಆಗುತ್ತೆ ಸರ್ ಶರಾಬ್ ನಿಮ್ದಂಗೆ ಮಧ್ಯೆ ಶಿಫಾರಸು ಮಿಸ್ಟರ್ ದಯಾನಂದ್ ಕಾನೂನು ಪ್ರಕಾರ ನಿಮ್ಮ ಅರ್ಜಿಗೆ ಏನು ಕ್ರಮ ತಗೋಬೇಕೋ ಅದನ್ನ ತಗೊಳ್ಳೋಕೆ ಯಾರು ಹೇಳಬೇಕಾಗಿಲ್ಲ ಸಂಬಂಧ ಅಂತ ಸಲಿಗೆ ತಗೊಂಡು ಶಿಫಾರಸ್ಗೋಸ್ಕರ ಸಲೀಸಾಗಿ ಬರೋದು ಚೆನ್ನಾಗಿರಲ್ಲ ಇನ್ನೊಂದ್ಸಲ ಕ್ಷಮ ತಗೋಬೇಡಿ ಹೊರಡಬಹುದು ಸರಿ ಬಿಡಪ್ಪ ಮನೆಯಲ್ಲಿ ನನ್ನ ತಂಗಿ ಮೀನಾಕ್ಷಿ ಏನ ತಕರಾರು ಮಾಡಿರ್ಬೇಕು ಅದಕ್ಕೆ ಗುರ್ರ ಅಂತ ಇದೆಯಾ ಅಷ್ಟಲ್ದೆ ಹೇಳ್ತಾರಿಯೇ ಸಾವಿರ ರೂಪಾಯಿ ಸರದಾರ ಆದ್ರೂ ಮನೆ ಹೆಂಡತಿ ಗುಲಾಮ ಅಂತ ನನ್ನನ್ನು ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ವಲ್ಲ ಬರ್ತೀನಪ್ಪ ಬರ್ತೀನಿ ರೇ ಸೀತಾಪತಿಗಳೇ ಅವ್ರು ಕೊಡೋ ಎಂಜಲ್ ಕಾಸಿಗೆ ಆಸೆ ಬಿದ್ದು ಸರ್ಕಾರಕ್ಕೆ ದ್ರೋಹ ಬಗೀತಿರಲ್ರಿ ಕರ್ತವ್ಯಕ್ಕೆ ಮೋಸ ಮಾಡೋದು ಒಂದೇ ಹೆತ್ತ ತಾಯಿನ ಬಲಿ ಕೊಡೋದು ಒಂದೇ ನಿಮ್ಮಂಥವ್ರು ಒಬ್ರೋ ಇಬ್ರೋ ಸೇರ್ಕೊಂಡಿರೋದ್ರಿಂದಲೇ ಪ್ರಾಮಾಣಿಕವಾಗಿ ಕೆಲಸ ಮಾಡೋರ್ಗೂ ಕೆಟ್ಟ ಹೆಸರು ತಗೊಂಡೋಗಿಡ್ರಿ ಫೈಲ್ನ ಐ ಆಮ್ ಸಾರಿ ಸರ್ ಹೋಗ್ಲಿ ಇವತ್ ಬೇಟೆಗೆ ಹಕ್ಕಿನೇ ಇಲ್ಲ ಅಂತ ಇದ್ದೆ
ಮಾತಾಡೋ ಒಳ್ಳೆ ಅರಗಿಣಿನೆ ಸಿಕ್ಕಿದೆ. ವಾಟ್ಸ್ ಯುವರ್ ನೇಮ್ ಬೇಬಿ? ಮೈ ಮುಟ್ಟಿದ್ರೆ ಮರ್ಯಾದೆ ಇರಲ್ಲ. ನಿನ್ ಮೈ ಮುಟ್ಟಬಾರ್ದ? ಕಿಸ್ ಮಾಡಿದ್ರೆ ಏ ಸಂತೋಷ್, ಕಾಲ್ ಕೇರ್ಕೊಂಡ್ ಜಗಳಕ್ ಬರ್ತೀಯನು? ಹೇಗಿದೆ ಮೈಗೆ? ಕಂಠ ಪೂರ್ತಿ ಕುಡ್ದು ನಿನ್ ಇಷ್ಟ ಬಂದಂಗ್ ಕಾರ್ ಓಡ್ಸಕ್ಕೆ ನಿಮ್ ಅಪ್ಪಂದಲ್ಲ ರೋಡ್. ಏಯ್, ನಮ್ಮ ಅಪ್ಪನ್ ಸುದ್ದಿ ಎತ್ತೀಯನ? ಏನೋ ಅಪ್ಪನ ಮಗನೇ, ದುಡ್ಡಿದೇನೋ ದುರಹಂಕಾರದಿಂದ ಆಡಿದ್ದೆ ಆಟ ಆಡ್ತಿದ್ಯಾ? ಇನ್ನೊಂದ್ಸಲ ಇಂತ ಹಲ್ಕ ಕೆಲಸ ಮಾಡಿದ್ರೆ ಬೆಂಡು ಬೆಂಡ್ ಎತ್ತು ಬಿಡ್ತೀನಿ. ಅರೆ, ರಕ್ತ ಬರ್ತಾ ಇದೆಯಲ್ಲ, ಬಾ ಮರಿ, ಔಷಧಿ ಹಾಕ್ತೀನಿ. ಬನ್ನಿ ಮಕ್ಕಳ, ಬನ್ನಿ ಬನ್ನಿ. ನೋಯ್ತಾ ಇದೆಯಾ ಮರಿ? ಮುಂಚೆ ನೋಯ್ತಿತ್ತು, ಆದ್ರೆ ಈಗ ನೋವಾಗ್ತಿಲ್ಲ. ಆಪತ್ ಬಂದವರಾಗ ಬಂದು ಈ ಅನಾಥ ಮಕ್ಕಳನ್ನ ಕಾಪಾಡಿದ್ರಿ, ತುಂಬಾ ಥ್ಯಾಂಕ್ಸ್. ಹಾಗೇನಿಲ್ಲ, ನನಗೆ ಮಕ್ಕಳು ಅಂದ್ರೆ ಬಹಳ ಇಷ್ಟ. ನಿಮ್ ಪರಿಚಯ ನಂಗೆ ಅಷ್ಟೊಂದಿಲ್ಲ, ಆದ್ರೂ ಈ ಆಶ್ರಮದಲ್ಲಿ ಎಲ್ಲರೂ ನಿಮ್ ಬಗ್ಗೆ ಹೇಳೋದನ್ನ ಕೇಳಿದ್ದೀನಿ. ನೋಡಿ, ನನ್ನ ಹೆಸರು ಗೌರಿ ಅಂತ, ಈ ಸ್ಕೂಲ್ಗೆ ಹೊಸದಾಗ ಬಂದಿರೋ ಟೀ. ಆಯ್ತು ಮಿಸ್ ಗೌರಿ, ನಿಮ್ಮ ನೋಡಿದ್ದು ಬಹಳ ಸಂತೋಷ. ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳಿ, ಬರ್ತೀನಿ. ಆಗ್ಲಿ. ತಾತ, ನಾನು ಪ್ರತಿ ದಿವಸ ನೋಡ್ತಾನೆ ಇರ್ತೀನಿ, ನೀವೇನೋ ಯೋಚನೆ ಮಾಡ್ತಾ ಕೂತಿರ್ತೀರ, ಏನ್ ತಾತ ಅದು? ಇಲ್ಲಿ ಯೋಚನೆ ಮಾಡಕ್ಕಿನ್ನೇನಪ್ಪ ಇದೆ, ಎಲ್ಲ ಬರೀ ನೆನಪು, ಹಳೆ ಕನಸು. ನನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ಟೆ, ನನ್ನ ಸರ್ವಸ್ವಾನೂ ಕಳ್ಕೊಂಡ್ಬಿಟ್ಟೆ. ಯಾಕೆ ತಾತ ಹಳೆದನ್ನೆಲ್ಲ ಜ್ಞಾಪಕ ಮಾಡ್ಕೊಂಡು ಮನಸ್ಸಿಗೆ ಬೇಜಾರು ಮಾಡ್ಕೋತೀರಾ? ನೋಡಿ, ಈ ಆಶ್ರಮದಲ್ಲಿ ಮಕ್ಕಳು ಆಡ್ತಾ ಇರೋದನ್ನ ನೋಡ್ತಾ ನಗನಗ್ತಾ ಸಂತೋಷವಾಗಿ ಕಾಲ ಕಳೀರಿ. ಅಮ್ಮ, ಅಮ್ಮ ಎಲ್ಲಿ? ನೀನಿನ್ನೂ ಬರ್ಲಿಲ್ಲ ಅಂತ ಅಮ್ಮ ಕೆಂಡ ಕೆಂಡವಾಗಿದ್ದಾಳೆ. ಹಿತ್ತಲ ಕಡೆ ಬಾಗಿಲು ತೆಗೆದು ಬಿಡು. ಅಮ್ಮ, ಗುಡ್ ಮಾರ್ನಿಂಗ್. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಹಿತ್ತಲ ಬಾಗಿಲು ತೆಗಿಬೇಕಾ? ನಡಿ ಅವಳಿಗೆ. ಅಮ್ಮ ಅಮ್ಮ, ಅದು ಇವತ್ತು ನಿನ್ ಹುಟ್ಟಿದ ಹಬ್ಬ, ಮನೆ ಬಿಟ್ಟು ಹೋಗ್ಬಾರ್ದು ಅಂತ ಹೇಳಿರ್ಲಿಲ್ಲ? ಬೆಳಗ್ಗೆನೆ ಎಲ್ಲ ಹೋಗಿದ್ದೆ, ನಡಿ ಅವಳಿಗೆ. ಅಮ್ಮ, ಅದು ಇವತ್ತು ಅರ್ಜೆಂಟ್ ಆಗಿ ಪ್ರಿಂಟಿಂಗ್ ಕೆಲಸ ಇತ್ತು. ನೀನು ನಿನ್ ಪ್ರಿಂಟಿಂಗ್ ಪ್ರೆಸ್ ಆ ಕೆಲ್ಸಕ್ ಬಾರ್ದ? ಸೋಮಾರಿ ಗುಂಪು ಅಲ್ವೋ, ಅವ್ರನ್ನೆಲ್ಲ ಕಟ್ಕೊಂಡು ಇಲ್ಲ ಸಲ್ಲ ಜಗಳ ಮಾಡಿ ನಿಮ್ ತಂದೆ ಕೈಯಲ್ಲಿ ದಿನಾ ಬೇಸ್ಕೋತಿಯಲ್ಲ, ನಾಚಿಕೆ ಆಗಲ್ಲ? ಅಮ್ಮ, ಅದು ಅದು ಇಲ್ಲ ಇದು ಇಲ್ಲ, ನಡಿ ಅವಳಿಗೆ. ಅಮ್ಮ ಅಮ್ಮ, ನನ್ ಮಾತು ಕೇಳಮ್ಮ. ಅಮ್ಮ ಅಮ್ಮ ಪ್ಲೀಸ್, ಅಮ್ಮ ಅಮ್ಮ ಬೇಡಮ್ಮ, ನಿಮ್ಮ ಅಂತಾರಮ್ಮ, ನಿನ್ ಕೈ ಮುಗಿತಾರಮ್ಮ, ಬಿಟ್ಬಿಡಮ್ಮ, ಅಯ್ಯೋ ಉರಿತಾ ಇದಮ್ಮ, ಕಣ್ಣು ಉರಿತಾ ಇದಮ್ಮ, ಅಮ್ಮ ಬೇಡಮ್ಮ, ಅಮ್ಮ ಪ್ಲೀಸ್, ಅಮ್ಮ ಅಯ್ಯೋ ಬಿಟ್ಬಿಡಮ್ಮ, ಬಿಟ್ಬಿಡಮ್ಮ, ಬೇಡಮ್ಮ ಬೇಡಮ್ಮ, ಅಪ್ಪ ಪ್ಲೀಸ್, ಅಮ್ಮ ಅಮ್ಮ ಅಣ್ಣನಿಗೆ ಚೆನ್ನಾಗಿ. ಬಾಪ ಹೋಗಿ ಅರ್ಚಕರಿಗೆ ನಮಸ್ಕಾರ ಮಾಡು, ಹುಟ್ಟಿದ ಹಬ್ಬ ಅಂತ ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸಿ ಎಲ್ಲಾ ಕ್ಷೇತ್ರದಿಂದ ಪ್ರಸಾದ ತಂದಿದ್ದಾರೆ, ಹೋಗು. ಎಂದು ನೀನು ಹೀಗೆ ನಗುತ್ತಾ
ಪಡೆದ ನಾನೇ ಧನ್ಯ ಏಳೇಳು ಜನ್ಮ ಸಿಗಲಮ್ಮ ನನಗೆ ನಿಮ್ಮ ಪಡೆವ ಪುಣ್ಯ ಕರುಳ ಕುಡಿಯಾಗುವ ಕನಸು ನನಸಾಗಲಿ ಸೇವೆ ಸೌಭಾಗ್ಯದ ಸುಖವು ನನದಾಗಲಿ ಎಂದು ನಾನು ನಿಮ್ಮ ಸನಿಹ ಇರುವೆ ಹಾಯಾಗಿ ಪ್ರೀತಿ ತಂದ ತಾಯೇ ನಿಮ್ಮ ಮಡಿಲ ಮಗುವಾಗಿ ನಿನ್ನ ಮೇಲೆ ನಾನು ತುಂಬಾ ಭರವಸೆ ಇದೆ. ನಿನ್ನ ಹುಟ್ಟಿದಬ್ಬದಲ್ಲಿ ನನ್ನ ಹಾರೈಕೆ ಇಷ್ಟೇ. ನೀನೊಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ಪ್ರಾಮಾಣಿಕತೆಯಿಂದ ದುಡಿದು ನಮ್ಮ ವಂಶಕ್ಕೆ ಕೀರ್ತಿ ತರಬೇಕು. ತರ್ತಾನೆ ತರ್ತಾನೆ, ಕೈ ಕೋಳ ಹಾಕಿಸ್ಕೊಂಡು ಜೈಲ್ ಕಂಬಿ ಎಣಿಸ್ತಾ ನಿಮ್ಮ ವಂಶಕ್ಕೆ ಸರಿಯಾದ ಕೀರ್ತಿ ತರ್ತಾನೆ. ಅಣ್ಣ ಏನಮ್ಮ ಮೀನಾಕ್ಷಿ, ನಿನ್ನ ಮಗನ ದೇಶದಿಂದ ನಾವೇನಾದ್ರೂ ಈ ಊರಲ್ಲಿ ಮರ್ಯಾದೆ ಆಗಿರ್ಬೇಕು ಅಥವಾ ದೇಶಾಂತರ ಏನಾದ್ರೂ ಹಾಳಾಗ ಹೋಗ್ಬೇಕು. ಯಾಕಣ್ಣ ಏನ್ ಮಾಡ್ದ? ಕೆಲ್ಸಕ್ ಬಾರ್ದ ಇರೋರೆಲ್ಲ ಗುಂಪು ಕಟ್ಕೊಂಡು ಕ್ರಾಂತಿ ಮಾಡ್ತೀನಿ ಅಂತ ಹೇಳಿ ಗೋಂಡಾಗಿರಿ ಮಾಡ್ತಾ ನನ್ನ ಮಗ ಸಿಕ್ಕಿದಲ್ಲಿ ಚಚ್ತಾ ಇದ್ದಾನೆ. ಏಯ್ ಬರಲಿ. ಅಯ್ಯೋ ಪಿಕ್ಕ, ಏನೇ ಇದಿಲ್ಲ? ಎಲ್ಲ ನಿಮ್ಮ ಮಗನ್ ಪ್ರತಾಪನಮ್ಮ, ನೋಡಿ ಮೈ ಕೈ ಎಲ್ಲ ಎಷ್ಟು ಡ್ಯಾಮೇಜ್ ಡೇಂಜರ್ ಆಗಿದೆ. ನನ್ ಮಗ ಏನ್ ತಪ್ಪು ಮಾಡ್ದ ಅಂತ ನಿನ್ ಮಗ ಅವನ ಮೇಲೆ ಕೈ ಮಾಡ್ದ? ಕೇಳಮ್ಮ ಕೇಳು. ತಪ್ಪು ಯಾರ್ದು ಅಂತ ನನ್ ಯಾಕೆ ಕೇಳ್ತಿದ್ದೀರಾ? ನಿಮ್ ನಿಮ್ ಮನಸ್ಸಾಕ್ಷಿನೇ ದುಡ್ಡಿದೇನೋ ದುರಹಂಕಾರದಿಂದ ಏನ್ ಬೇಕಾದ್ರೂ ಮಾಡಬಹುದು ಅಂತ ನೀವು ತಿಳ್ಕೊಂಡಿದ್ರೆ ಅದ್ ನಿಮ್ ತಪ್ಪು. ಮುಚ್ಚ ಬಾಯಿ ಮೀನಾಕ್ಷಿ. ಬೇರೆ ಯಾರಾದ್ರೂ ಈ ಕೆಲಸ ಮಾಡಿದ್ರೆ ಅದ್ರ ಪರಿಣಾಮನೇ ಬೇರೆ ಆಗ್ತಿತ್ತು. ನನ್ನ ಒಡ ಹುಟ್ಟಿದ ತಂಗಿ, ನಿನ್ಗೊಂದ್ ಮಾತು ಹೇಳೋಗಣ ಅಂತ ಬಂದೆ. ನೋಡು ನಿನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಹೇಳಿ ಹತ್ತು ಬಸ್ ನಲ್ಲಿ ಇಟ್ಕೋ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನಾನಂತ ಖಂಡಿತ ಜವಾಬ್ದಾರನಾಗುವುದಿಲ್ಲ. ಬರ್ತೀನಿ. ಐ ಬರೋ. ಸಂತೋಷ್, ದಯಾನಂದ್ ಹೇಳಿದ್ದೆ ಜನ. ನಾನೇ ಅವ್ನು ಹಿಡ್ಕೊಂಡು ಹೊಡಿಲಿಲ್ಲ ಅಪ್ಪಾಜಿ. ಅವನು ಒಂದು ಸ್ನೇಹಿತರು ಸಿಕ್ಕಾಪಟ್ಟೆ ಕುಡಿದು ರಸ್ತೆಲಿ ಹೋಗ್ತಾ ಇದ್ದ ಅನಾಥ ಮಕ್ಕಳ ಮೇಲೆ ಕಾರ್ ಬಿಟ್ರು. ಆ ಹಿಂಸೆ ತಡಿಲಾರ್ದೆ ಒಂದ್ ನಾಲ್ಕು ತದಕ್ಕೆ ಅಷ್ಟೇ. ಅಷ್ಟೇ ತಾನೆ? ಹೋಗ್ಲಿ ಬಿಡು, ಒಳ್ಳೆ ಕೆಲಸನೇ ಮಾಡಿದೆ. ಸಾಕು ಸುಮ್ನೆ ರೇ. ನೀನ್ ಯಾಕೆ ಅವ್ನ್ ಹೊಡಿಯಕ್ ಹೋದೆ? ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಎಲ್ಲ ಮುಗಿದ್ಮೇಲೆ ಬರ್ತಾರೆ ಮಾಜರ್ ಮಾಡಕ್ಕೆ. ಸಾಕು ನಿಲ್ಸ ನಿನ್ನ ಆರ್ಗ್ಯುಮೆಂಟ್. ಕಾನೂನು ಬಗ್ಗೆ ಕೇಳುವ ಮಾತಾಡ್ಬೇಡ. ಕಾನೂನು ಇಂಥ ಬಂದ್ರಲ್ಲ, ಕಾನೂನ ಕೊಂಡ್ಕೊಂಡ್ಬಿಟ್ಟಿದಾರಪ್ಪ. ಜನಗಳೇ ರೊಚ್ಚಿಗೆ ತಿಂತವ್ರ ಬುದ್ಧಿ ಕಲಿಸ್ಬೇಕು. ಅಹಂಕಾರದಿಂದ ಮೆರೆಯೋ ಯಾರೇ ಆಗಿರ್ಲಿ ಅಂತವ್ರಿಗೆ ಅಲ್ಲೇ ಒದ್ದು ಬುದ್ಧಿ ಕಲಿಸ್ಬೇಕು. ನೋಡ್ದೇನೆ ಮೀನಾಕ್ಷಿ, ಮೊಟ್ಟೆ ಕೋಳಿನ ಹೆದರಿಸ್ತಂತೆ, ನಿನ್ನ ಮಗ ನನ್ನನ್ನು ಹೆದರಿಸ್ತಾ ಇದ್ದಾನೆ. ಹ್ಮ್ ಸರಿ ಸರಿ, ಅಪ್ಪ ಮಗನ ಜಗಳ ದಿನ ಇದ್ದಿದ್ದೇ ತಾನೇ. ಇವತ್ತು ಒಳ್ಳೆ ದಿನ, ಯಾಕೆ ಮಾತು? ಬನ್ನಿ ಊಟ ಮಾಡೋಣ ಬನ್ರಿ. ಬೇರೆ ಸಿಟಿ ಹೋಗ್ತೀರಾ? ಯಾಕೆ? ಇಲ್ಲಿ ಕೂತ್ರೆ ನೀನ್ ಗಡ್ಡಿನ? ಹಾಗಲ್ಲ, ಇಲ್ಲಿ ಕುಡಿಬಾರ್ದಲ್ವಾ? ಹಾಗಾದ್ರೆ ಬೇರೆ ಎಲ್ಲಾದ್ರೂ ಹೋಗೋಣ ಕುಡಿಯೋದಕ್ಕೆ. ಬನ್ನಿ ಬಂದ್ರೆ ಮ್ಯಾನರ್ಸೇ ಇಲ್ಲ. ಮಿಸ್ಟರ್ ಇದೆಲ್ಲ ಚೆನ್ನಾಗಿರಲ್ಲ. ಹಾಗಾದ್ರೆ ಇನ್ನೇನ್ ಚೆನ್ನಾಗಿರುತ್ತೆ? ನಿಮ್ ಕಂಪ್ನಿ ಚೆನ್ನಾಗಿರುತ್ತಾ? ಬರ್ತೀರಾ? ಮೇಡಮ್ ಏನಾದ್ರು ಪ್ರಾಬ್ಲಮ್? ಎಸ್ ನೋಡಿ, ಅವ್ರು ನಮ್ಗೆ ತೊಂದರೆ ಕೊಡ್ತಾ ಇದಾರೆ. ಹೆಲ್ಪ್ ಬೇಕಾ? ಎಸ್ ಎಸ್. ಅಯ್ಯೋ ಹೋಗಿ ಹೋಗ್ತೀನಿ ಹೋಗ್ತೀನಿ ಹೋಗಿ ಬರ್ರ. ಅಯ್ಯೋ ರೀ, ಆ ಲೇಡೀಸ್ ನಾಚಿಕೆ ಪಟ್ಕೊಂತಿದ್ದಾರೆ, ನೀವು ಬೇರೆ ಸೀಟ್ಗೆ ಹೋಗಿ. ಇದು ಅವ್ರ ಅಪ್ಪನ ಜಾಗ ಅಲ್ಲ ಅಂತ ಮರ್ಯಾದೆ ಆಗಿ ಹೋಗಿಳು. ಇಲ್ದಿದ್ರೆ ಇಲ್ದಿದ್ರೆ ಕುರ್ಚಿ ಡಿಸ್ಕಸ್. ಅವರು ಭಾರಿ ರೌಡಿಗಳು, ನಾಳೆ ವಿಚಾರಿಸ್ಕೊಂತೀನಿ. ಬನ್ನಿ ಬನ್ನಿ ಬನ್ನಿ. ಶೇಮ್ ಶೇಮ್, ನೀವು ಗಂಡ್ಸೇನ್ರಿ? ಮೀಸೆ ಬೇರೆ, ಇಷ್ಟು ಪ್ಯಾಂಟ್ ಶರ್ಟ್ ಬೇರೆ. ಹೋಗಿ ಈ ಸೀರೆ ಉಟ್ಕೊಳ್ಳಿ. ಅವ್ರು ಹೋಗಿ ನಾಲ್ಕು ಚೆನ್ನಾಗಿ ಬಿಗಿರಿ. ಬಿಗಿ ಅಂತೀರಾ? ಕಣಿ ಕೇಳಿ, ನೀವು ಗಂಡ್ಸಲ್ವೇನ್ರಿ? ಧೈರ್ಯ ತಗೊಳ್ರಿ. ತಗೋತೀನಿ ತಗೋತೀನಿ ತಗೊಳ್ಳಿ. ದೇವ್ರೆ ಕಾಪಾಡಿ. ಜೈ ಬಜರಂಗ ಬಲೇ. ಅಯ್ಯೋ
ಬೇಕಾಗೋಯ್ತು. ಸಾರಿ, ಇವತ್ತು ಎದ್ದುಗಳಿಗೆ ಚೆನ್ನಾಗಿಲ್ಲ. ಪ್ಲೀಸ್, ರೌಡಿಸ್ ಹಿಟ್ಟಿಂಗ್ ಮಿಸ್. ಅಯ್ಯೋ, ಎಕ್ಸ್ಕ್ಯೂಸ್. ಪರವಾಗಿಲ್ಲ, ಬಟ್ ಇಟ್ ವಾಸ್ ವಂಡರ್ಫುಲ್. ವಂಡರ್ಫುಲ್ ಅಂದ್ರ ಅಯ್ಯೋ ಅಯ್ಯೋ. ಈಗ ಸಾರಿ, ಕಾರಣ ನಿಮ್ ಎನ್ಕರೇಜ್ಮೆಂಟ್. ಹಾಗಂತ ಬೀದಿ ಸಿಗ್ದನ್ನೆಲ್ಲ ನಾಳೆಯಿಂದ ಹೊಡೆಯಕ್ ಹೋಗ್ಬೇಡಿ. ಅದೇನಿದ್ರು ನಿಮ್ಗೆ ರಿಸರ್ವ್. ನಿಮ್ಗೆ ಯಾರಾದ್ರೂ ಅವಮಾನ ಮಾಡಿದ್ರೆ ಮಾತ್ರ. ತುಂಬಾ ಥ್ಯಾಂಕ್ಸ್, ಬರ್ತೀನಿ. ಐ ಲೈಕ್ ಯು. ಯು ಲೈಕ್ ಮೀ? ಐ ಲೈಕ್ ಇಟ್. ಯು ಲೈಕ್ ಮೀ? ಐ ಲೈಕ್ ಇಟ್. ಐ ಲೈಕ್ ಯು. ಯು ಲೈಕ್ ಮೀ? ಪ್ರೇಮ, ಲವ್. ಅಯ್ಯೋ ಅಯ್ಯೋ, ಪ್ರೇಮ. ಅಯ್ಯೋ. ತಾಯಿ ತಂದೆ ಗುರುಗಳೇ ದೇವರು, ಸತ್ಯವನ್ನೇ ಹೇಳಬೇಕು, ಸುಳ್ಳು ಹೇಳಬಾರದು, ಸುಳ್ಳನ್ನು ಹೇಳಬಾರದು. ಅಂಕಲ್ ಅಂಕಲ್ ಅಂಕಲ್. ಗಲಾಟೆ ಮಾಡಬೇಡಿ, ಟೀಚರ್ ಬೈತಾರೆ. ಇರ್ಲಿ, ಪರವಾಗಿಲ್ಲ, ಇಷ್ಟತ್ತ ಹೇಳಿಸ್ಕೊತಾ ಇದ್ರು, ಇನ್ ನೀವು ಬಂದ್ಮೇಲೆ ಬಿಡ್ತಾರಾ? ಹೋಗಿ ಮಕ್ಳ, ಆಡ್ಕೊಳ್ಳಿ, ತಗೊಳ್ಳಿ, ಎಲ್ರು ತಗೊಳ್ಳಿ. ನೋಡಿದ್ರ, ನಿಮ್ಮನ್ ಕಂಡ್ರೆ ಅವ್ರಿಗೆ ಎಷ್ಟೊಂದು ಪ್ರೀತಿ. ಗೌರಿ, ನಾನು ಆ ದೇವ್ರು ನೋಡೋದು ಎರಡೇ ಕಡೆ, ಒಂದು ನನ್ನ ತಾಯಿ, ಇನ್ನೊಂದು ಈ ಮಕ್ಳು. ನೀವ್ ಹೇಳೋದ್ ನಿಜ. ಈ ಪವಿತ್ರವಾದ ಜಾಗಕ್ಕೆ ಬಂದ ಕೂಡ್ಲೆ ನಮ್ ನೋವು ಯಾತನೆ ಎಲ್ಲ ಮರ್ತ್ಬಿಡ್ತೀವಿ. ನಿಮ್ ಹಾಗೆ ನನಗೂ ನಿಸ್ವಾರ್ಥ ಸೇವೆ ಮಾಡ್ಬೇಕು ಅಂತ ಆಸೆ. ಆದ್ರೆ ಏನ್ ಮಾಡ್ಲಿ, ಜವಾಬ್ದಾರಿ. ಜವಾಬ್ದಾರಿನಾ? ಏನಂತ ಜವಾಬ್ದಾರಿ? ನಮ್ದು ದೊಡ್ಡ ಕುಟುಂಬ, ನನಗೂ ಎರಡು ಮಕ್ಳಿದ್ದಾರೆ. ನಿಮ್ಗೆ ಎರಡು ಮಕ್ಳ? ಹೌದು, ಒಂದು ಮಗು ನಮ್ ತಾಯಿ, ಇನ್ನೊಂದು ನನ್ನ ತಮ್ಮ. ಅವ್ರಿಗೋಸ್ಕರ ನಾನು ಇಷ್ಟು ಕಷ್ಟ ಪಡ್ತಿರೋದು. ಇದ ಜವಾಬ್ದಾರಿ? ನಿಮ್ ತಾಯಿನ ಆಸ್ಪತ್ರೆಗೆ ಸೇರಿಸಿದಾರಂತೆ. ಏನಾಗಿದೆ ನಿಮ್ ತಾಯಿಗೆ? ಮೊದ್ಲೇ ಅವ್ರಿಗೆ ಪ್ಯಾರಾಲಿಟಿಕ್ ಸ್ಟ್ರೋಕ್ ಆಗಿತ್ತು, ಈಗ ಏನಾಯ್ತೋ ಏನೋ. ಬನ್ನಿ, ನಾನು ನಿಮ್ಮನ್ನ ಡ್ರಾಪ್ ಮಾಡ್ತೇನೆ. ಅಮ್ಮ, ಅಮ್ಮಂಗೆ ಏನಾಗಿದೆ? ಗಾಬರಿ ಪಡುವಂತದ್ದೇನಿಲ್ಲ, ಎಕ್ಸ್ರೇ ತೆಗಿಯಕ್ ಹೇಳಿದೀನಿ, ನೋಡೋಣ. ಅಮ್ಮ, ನನಗೇನು ಆಗಿಲ್ಲಪ್ಪ, ನಾನು ಚೆನ್ನಾಗೇ ಇದ್ದೀನಿ. ಏನೋ ಸ್ವಲ್ಪ ಆಯಾಸ ಆಗಿತ್ತಷ್ಟೆ. ಏನಮ್ಮ, ಯಾರಿವ್ರು? ನಾನು ಹೇಳ್ತಾ ಇದ್ನಲ್ಲಮ್ಮ ಸಂತೋಷ್ ಅಂತ, ಅವರೇ ಇವರು. ಅಕ್ಕ ಬಂದ್ಬಿಟ್ಯಾ? ಏ ಸಂತೋಷ್, ನೀನಿಲ್ಲಿ ಬಾಸು, ಇವ್ರು ನಿನಗೆ ಗೊತ್ತಾ? ಗೊತ್ತು ಗೌರಕ್ಕ, ನನ್ನ ಪೆನ್ಗೆ ಇಂಕಿನ ಜೊತೆ ಬಲಾನು ಕೂಡ ಒಬ್ಬ ಪುಣ್ಯಾತ್ಮ ಇದ್ದಾನೆ ಅಂತ ಆಗಾಗ ಹೇಳ್ತಿರ್ಲಿಲ್ವಾ? ಅವನೇ ಇವನು. ಇವ್ರಿಗೆ ಗೊತ್ತಿಲ್ದೇನೆ ನಮ್ಮ ಕುಟುಂಬದಲ್ಲಿ ಒಬ್ರಾಗ್ಬಿಟ್ಟಿದ್ದಾರೆ ಅಲ್ವೇನಮ್ಮ? ಹೌದಮ್ಮ, ನಿಮ್ಮನ್ನ ನೋಡಿ ಬಹಳ ಸಂತೋಷ ಆಯ್ತು. ಕಷ್ಟದಲ್ಲಿ ಇರೋರ್ನ ಕಣ್ಣೆತ್ತಿ ನೋಡದೆ ಇರೋಂತ ಕಾಲದಲ್ಲಿ ಬಡಬಗ್ಗರಿಗೆ ಇಷ್ಟು ಸಹಾಯ ಮಾಡ್ತಿದ್ಯಲ್ಲಪ್ಪ, ದೇವ್ರು ನಿಂಗೆ ಒಳ್ಳೇದು ಮಾಡ್ಲಪ್ಪ. ಬಹಳ ದೊಡ್ಡ ಮಾತಾಡ್ತಾ ಇದ್ದೀರಾ, ಎಲ್ಲ ನಿಮ್ಮಂತವ್ರ ಆಶೀರ್ವಾದ. ಬನ್ನಿ, ಎಕ್ಸ್ರೇಗೆ ಪೊಸಿಷನ್ ಹೇಗಿದೆ? ನಾವು ಐದು ಜನ ಡಾಕ್ಟರ್ಸ್ ಇದ್ದೇವೆ, ಸದ್ಯಕ್ಕೆ 50 ಪೇಷಂಟ್ಸ್ ಇದ್ದಾರೆ, ಇದನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನೋಡಿ, ನಿಮ್ ತಾಯಿ ಹೃದಯ ತುಂಬಾ ವೀಕ್ ಆಗಿದೆ, ಏನೋ ನೋಡಿ ಹೆದರ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಮನಸ್ಸಿಗೆ ಯಾವುದೇ ಶಾಕ್ ಆದರೂ ತುಂಬಾ ಕಷ್ಟ, ಸ್ವಲ್ಪ ಹುಷಾರ ನೋಡ್ಕೊಳ್ಳಿ. ಅಮ್ಮ, ದಯಾನಂದ, ಯಾರಮ್ಮ ದಯಾನಂದ? ಯಾರಮ್ಮ ದಯಾನಂದ? ಅವನ ಯಾಕಮ್ಮ ನಿಂತ್ಕೊಳ್ತಾನೆ? ಅವನೇ ಅವನೇ ನಮ್ಮ ಹಳ್ಳಿ ಪಂಚಾಯತಿ ಬೋರ್ಡ್ ಪ್ರೆಸಿಡೆಂಟ್. ಪಂಚಾಯತಿ ಬೋರ್ಡ್ ಇಂದು 10 ಲಕ್ಷ ರೂಪಾಯಿ ತಿಂದಾಕ್ಬಿಟ್ಟ. ಈ ವಿಷಯ ನಿಮ್ ತಂದೆ ಗೊತ್ತಾಗಿ ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟು ಬರ್ತಿರ್ಬೇಕಾದ್ರೆ ಹಳ್ಳಿ ಬಿಟ್ಟಮೇಲೆ ಆ ಪಾಪಿ ದಯಾನಂದನ ಇವತ್ತು ಈ ಆಸ್ಪತ್ರೆ ನೋಡ್ದೆ. ಅಮ್ಮ, ಇಷ್ಟು ವರ್ಷ ಈ ವಿಷಯ ನಮ್ಗೆ ಯಾಕಮ್ಮ ಹೇಳಿಲ್ಲ? ಬೇಡಪ್ಪ, ನಾನಿಲ್ಲಿದ್ದೀನಿ ಅಂತ ಗೊತ್ತಾದ್ರೆ ನಿಮ್ ತಂದೆ ಕೊಲೆಗೆ ಸಾಕ್ಷಿ ಆಗ್ತೀನಿ ಅಂತ ನನ್ನ ಸಾಯಿಸ್ಬಿಟ್ಟು ನಿಮ್ಮನ್ನ ಮುಗಿಸ್ಬಿಡ್ತಾನೆ. ನಾನಿಲ್ಲಿರಲ್ಲ, ನನ್ನ ಮನೆಗೆ ಕರ್ಕೊಂಡು ಹೊರಟಿ, ನನ್ನ ಮನೆ ಕರ್ಕೊಂಡು ಹೊರಟಿ. ಆ ದಯಾನಂದಂಗೆ ಬುದ್ಧಿ ಕಲಿಸ್ತೀನಿ, ನನ್ನ ಪೇಪರ್ ಮೂಲಕ ಅವರ ಅಕ್ರಮಗಳನ್ನ ಬೀದಿಗಿಳಿತೀನಿ. ತುಡುಕಬೇಡ ವಾಸು, ಸತ್ಯ ಬರೆಯೋ ಪೆನ್ನಿಗೆ ಎತ್ತು ಸಾವು ತಪ್ಪಿದ್ದಲ್ಲಪ್ಪ. ಆ ಚಂಡಾಲ್ರು ನಿಮ್ಮನ್ನ ಹೆದರಿಸಿ ಬೆದರಿಸಿ ಪ್ರಾಣ ತೆಗಿಯಕ್ಕೂ ಹಿಂಜರಿಯಲ್ಲ. ಬೇಡ ಕಣಮ್ಮ. ಇಲ್ಲ, ನಾನು ಅವನ ಬಿಡಲ್ಲ ವಾಸು. ಅವಸರ ಪಡಬೇಡ,
ಈಗ ನಾವು ಮಾಡಬೇಕಾಗಿರೋ ಮೊದಲನೇ ಕೆಲಸ ದಯಾನಂದನ ಫ್ರಾಡ್ ಅಂತ ನಿಮ್ಮ ತಂದೆ ಪ್ರಿಪೇರ್ ಮಾಡಿರೋ ಫೈಲು ಇಲ್ಲದೆ ಹೊಗೆ ಆಡಲ್ಲ ಸರ್ ಹತ್ತು ವರ್ಷದಿಂದ ಮುಗಿದೋದ ವಿಷಯ ಮತ್ತೆ ರೈಸ್ ಆಗಿದೆ ಅಂದ್ರೆ ಏನೋ ಕ್ಲೂ ಸಿಕ್ಕಿರ್ಬೇಕು ಸೀತಾಪತಿ ಸರ್ ಆ ಹೆಡ್ ಕ್ಲರ್ಕ್ ಕೃಷ್ಣಮೂರ್ತಿ ಬರೆದ ರಿಪೋರ್ಟ್ ತಗೊಂಡ್ರಿ ಆ ಫೈಲು ಲೈಫ್ ಇಲ್ಲದೆ ಮೂಲೆಯಲ್ಲಿ ಬಿದ್ದು ಕೊಳಿತಾ ಇದೆ ಸರ್ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಆ ಫೈಲು ನನ್ನ ಟೇಬಲ್ ಮೇಲೆ ಇರಬೇಕು ಫೈಲ್ ಜೀವ ಕೊಡೋದಕ್ಕೆ ಆ ಕಮಿಷನರ್ ಏನು ಮೃತ್ಯುಂಜಯನ ಯಾರ್ಯಾರ್ ಸಾವು ಎಲ್ಲೆಲ್ಲಿ ಹೇಗೆ ಹೇಗೆ ಅಂತ ಒಂದ್ ವೇಳೆ ಆ ಹುಟ್ಟಿದ ಬ್ರಾಹ್ಮಣಿಗೆ ಗೊತ್ತಿಲ್ಲದೆ ಇರಬಹುದು ಆದ್ರೆ ದಯಾನಂದ ಗೊತ್ತಿಲ್ಲದೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲ ರೆಡಿ ಇಷ್ಟ ದಿವಸ ಇಲ್ಲದ್ದು ಈಗ ಇದ್ದಕ್ಕಿದ್ದಾಗಿ ವಿಷಯ ರೈಸ್ ಮಾಡಿದ್ದು ಯಾರಿರ್ಬೋದು ಇನ್ಯಾರು ಕೃಷ್ಣಮೂರ್ತಿ ಹೆಂಡತಿ ಗಾಬರಿಯನ್ನ ನಾನು ನೋಡ್ಲಿಲ್ಲ ಅಂತ ತಿಳ್ಕೊಂಡಿದ್ದೆ ಈಗ ಅವಳು ನೋಡಿದಾಳೆ ಅಂತ ಗೊತ್ತಾಯ್ತು ಆ ಕೃಷ್ಣಮೂರ್ತಿನ ಮಗನು ಇದಾರೆ ಕೃಷ್ಣಮೂರ್ತಿ ಕಳಿಸಿರೋ ಫೈಲ್ಗಳೆಲ್ಲ ಕಮಿಷನ್ ಸಾಹೇಬ್ ರೆಕಾರ್ಡ್ ರೂಮ್ ನಲ್ಲಿ ಕೊಳಿತಾ ಇದೆ ಅಷ್ಟೇ ಅಲ್ಲ ಅಪರಂಜಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆ ಒಳಗಡೆ ಆ ಫೈಲ್ ಟೇಬಲ್ ಮೇಲೆ ಇಡದೆ ಹೋದ್ರೆ ನನ್ನ ಕೆಲಸ ಹೋಗುತ್ತೆ ಇಟ್ರೆ ನೀವೆಲ್ಲ ಕಂಬಿ ಎಣಿಸಬೇಕಾಗುತ್ತೆ ಸಾವುಕಾರರೆ ಆ ಕಮಿಷನರ್ಗೆ ಆ ಫೈಲ್ ಸಿಕ್ಕಾಗ ಮಾಡು ಗೌರಿ ವಾಸುವ ತಾಯಿನ ಸತ್ತೋದ ಕೃಷ್ಣಮೂರ್ತಿ ಜಾಗಕ್ಕೆ ಕಳಿಸ್ಬಿಡು ನೀವೇಳಿದ ಮೊದಲನೇ ಕೆಲಸ ಮುಗಿಸಿದ್ದೀನಿ ಈಗ ಗೌರಿ ವಾಸು ಕತೆ ಏನು ಅಂತ ನೋಡ್ತೀನಿ ಟೆಲಿಫೋನ್ ಮಾಡಿದೆ ಇಲ್ದಿದ್ರೆ ಎಂತ ಅನಾಹುತ ಆಗಿರೋದು ಗೊತ್ತಾ ಆ ದಯಾನಂದ ಮಾಡ್ತಿರೋ ಅನ್ಯಾಯ ಅತ್ಯಾಚಾರಗಳಿಗೆಲ್ಲ ಇವನೇ ಸಾಕ್ಷಿ ನಡಿ ಇವನ್ನ ಪೊಲೀಸರು ಒಪ್ಪಿಸೋಣ ಇವನ್ ಕೈಯಿಂದಾನ ನಿಜ ಏನು ಅಂತ ಬಾಯಿ ಬಿಡಿಸೋಣ ನನ್ನೆದೆಯಲ್ಲಿ ತಂದೆ ನೀನು ಪ್ರೇಮದ ಗೀತೆ ಸಾವಿರ ಮಿಂಚು ತಂದಿತು ನಿನ್ನ ಕಣ್ಣಿನ ಮಾತೆ ಹೊಸ ಸಂಗೀತ ಅನುರಾಗ ನೀಡಿದಾಗ ಮನಸ್ಸು ಆಡಿ ಹಾಡಿದೆ ನನ್ನೆದೆಯಲ್ಲಿ ತಂದೆ ನೀನು ಪ್ರೇಮದ ಗೀತೆ ಸಾವಿರ ಮಿಂಚು ತಂದಿತು ನಿನ್ನ ಕಣ್ಣಿನ ಮಾತೆ ಹೊಸ ಆಸೆ ಹೃದಯದ ಭಾಷೆ ಕಲೆತಿರುವಂಥ ವೇಳೆ ಒಲವಿನ ಹೂವು ಪರಿಮಳ ಚೆಲ್ಲಿ ನಗುತ್ತಿರುವಂಥ ವೇಳೆ ಶ್ರುತಿ ಲಯದಂತೆ ಮನಸ್ಸುಗಳಿಂದ
ತರುತ್ತಿರುವಂತ ವೇಳೆ ಕನಸುಗಳಿಂದ ಹೊಸ ಸೊಗಸೊಂದು ತರುತ್ತಿರುವಂತ ವೇಳೆ ನಲಿ ನಲಿ ಬೆರೆತ ನಲಿ ನಲಿ ಮರೆ ಮರೆ ಜಗವ ಮರೆ ಮರೆ ದಿನವೂ ಹೊಸದು ಒಲವು ದಿನವೂ ಹೊಸದು ಸುಖವು ನನ್ನೆದೆಯಲ್ಲಿ ತಂದೆ ನೀನು ಪ್ರೇಮದ ಗೀತೆ ಸಾವಿರ ಮಿಂಚು ತಂದಿತು ನಿನ್ನ ಕಣ್ಣಿನ ಮಾತೆ ಹೊಸ ಸಂಗೀತ ಅನುರಾಗ ಮಿಡಿದಾಗ ಮನಸ್ಸು ಹಾಡಿ ಹಾಡಿದೆ ಸಂಗಮಕ್ಕಾಗಿ ಸಂಭ್ರಮ ಬಾನಿನಲ್ಲಿ ಹೂವಿನ ಸಂಘ ಸಂಗಮಕ್ಕಾಗಿ ಸಂಭ್ರಮ ದುಂಬಿಯಲ್ಲಿ ಸವಿ ಸವಿ ಸ್ನೇಹ ಸವಿ ಸವಿ ಹೇ ಸುಖ ಸುಖ ಮೋಹ ಸುಖ ಸುಖ ನಡೆವ ಜೊತೆಗೆ ಕಲಿತು ನಗುವ ಚಿಂತೆ ಮರೆತು ನನ್ನೆದೆಯಲ್ಲಿ ತಂದೆ ನೀನು ಪ್ರೇಮದ ಗೀತೆ ಸಾವಿರ ಮಿಂಚು ತಂದಿತು ನಿನ್ನ ಕಣ್ಣಿನ ಮಾತೆ ಹೊಸ ಸಂಗೀತ ಅನುರಾಗ ಮಿಡಿದಾಗ ಮನಸ್ಸು ಹಾಡಿ ಹಾಡಿದೆ ಲಾ 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 ಕೃಷ್ಣಮೂರ್ತಿ ಫೈಲ್ ನಿಮಗೆ ಸಿಗಬಾರ್ದು ಅಂತ ರೆಕಾರ್ಡ್ ರೂಮ್ ಬೆಂಕಿ ಇಟ್ಟವ್ರು ಯಾರು ಗೊತ್ತಾ? ಯಾರು? ಇನ್ಯಾರೋ, ನಿಮ್ಮ ಅಣ್ಣ ದಯಾನಂದ. ಆ ಬೈರನ್ ಬಿಟ್ಟು ಕೆಲಸ ಮಾಡ್ತಿದ್ದಾನೆ. ಸಂತೋಷ್, ಸುಮ್ ಸುಮ್ನೆ ನಮ್ಮ ಅಣ್ಣನ ಮೇಲೆ ಯಾಕೋ ದ್ವೇಷ ಕರ್ತೀಯ? ನಾನ್ಯಾಕಮ್ಮ ದ್ವೇಷ ಕರ್ಲಿ? ನನ್ನ ಕೋಪ ಏನಿದ್ರು ಅವ್ನು ಮಾಡ್ತಿರೋ ಅನ್ಯಾಯ ಅಕ್ರಮಗಳ ಮೇಲೆ. ಡ್ಯಾಡಿ, ಕಳೆದ ಘಟನೆಯನ್ನ ಕೆದಕ್ತಿದ್ದಾರೆ ಅಂತ ಆ ಗೌರಿ ಕುಟುಂಬನೇ ಸರ್ವನಾಶ ಮಾಡಿಕೊಟ್ಟಿದ್ದ ಬೈರ. ನಾನು ವಾಸವನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದೀವಿ. ಬನ್ನಿ ಡ್ಯಾಡಿ, ಆ ದಯಾನಂದನ ಅರೆಸ್ಟ್ ಮಾಡಕ್ಕೆ ಇದೇ ಸರಿಯಾದ ಸಮಯ. ಸಂತೋಷ್, ದಯಾನಂದ ಗಣ್ಯ ವ್ಯಕ್ತಿ. ಸಾಕ್ಷಿ ಆಧಾರಗಳಿಲ್ಲದೆ ಆರೋಪ ಹೊರಿಸೋದು ತಪ್ಪು. ತಪ್ಪು ನೆಪ್ಪು ಅಂತ ಇಲ್ಲೇ ಯೋಚನೆ ಮಾಡಬೇಡಿಪ್ಪ. ಬನ್ನಿಪ್ಪ, ಆ ಬೈರನ್ ಬಾಯಿಂದಾನ ನಿಜ ಅಂತ ಹೊರಡಿಸೋಣ. ಬನ್ನಿ. ಕಮಿಷನರ್ ಸಾಹೇಬ್ರೆ, ನೀವು ಅರ್ಜೆಂಟ್ ಆಗಿ ಬರ್ತಂತ ಫೋನ್ ಮಾಡಿದ ತಕ್ಷಣ ಮೂರು ಮಂತ್ರಿಗಳನ್ನ ಭೇಟಿ ಆಗಬೇಕಾದ ಪ್ರೋಗ್ರಾಂನ ಕ್ಯಾನ್ಸಲ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಏನ್ ಸಮಾಚಾರ? ನಮ್ಮ ಆಫೀಸ್ದವರು ನಮಗೆ ಬೆಂಕಿ ಹಚ್ಚಿದ್ದು, ಗೌರಿನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು, ಇವೆರಡರಲ್ಲೂ ನಿಮ್ ಕೈವಾಡ ಇದೆ ಅಂತ ನಮಗ್ ಸುದ್ದಿ ಬಂದಿದೆ. ಅದ್ರ ವಿಚಾರಣೆಗೋಸ್ಕರ ಕರೆಸಿದ್ದು. ಅಯ್ಯೋ ಅಯ್ಯೋ ಅಯ್ಯೋ, ಎಂಥ ಕಾಲ ಬಂತಪ್ಪ! ದೇಶೋದ್ಧಾರಕ್ಕೋಸ್ಕರ ಈ ದೇಹನೇ ಮುಡಿಪಾಗಿಟ್ಟರು. ನನ್ನ ಮೇಲ ಇಂತ ಸುಳ್ಳು ಅಪವಾದ? ನನ್ನ ಯಾರು ಸರಿಯಾಗಿ ಅರ್ಥನೆ ಮಾಡ್ಕೊಳ್ಳಲ್ಲ ಅಂತಾರಲ್ಲ, ಸುಳ್ಳು ಯಾವುದು ನಿಜ ಯಾವುದು ಅಂತ ಇನ್ನೊಂದು ಸ್ವಲ್ಪ ಹೊತ್ತು ಗೊತ್ತಾಗುತ್ತೆ. ನೀವು ಮಾಡ್ತಿರೋ ಅನ್ಯಾಯ ಅಕ್ರಮಗಳಿಗೆ ಪ್ರತ್ಯಕ್ಷ ಸಾಕ್ಷಿ ಬೈರ ಈ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾನೆ. ಹೊರಗಡೆ ಬರ್ತಾನೆ, ನಿಮ್ ಬಂಡವಾಳ ಬಯಲಾಗತ್ತೆ. ಹೊರನಾಟ್ ಸಾಯ್, ನಿನ್ನೆ ಕಸ್ಟಡಿಗೆ ಒಪ್ಪಿಸಿದ್ರಲ್ಲ ಆಸಾಮಿನ ಕರ್ಕೊಂಡ್ ಬಾ. ಸರ್, ಇವನಲ್ಲ ಸರ್, ನಿನ್ನೆ ನಾವು ಪೊಲೀಸ್ನವ್ರು ಹಿಡ್ಕೊಟ್ಟಿದ್ದು ಇವನಲ್ಲ ಸರ್. ಇದೆಲ್ಲೇನೋ ಮೋಸ ನಡೆದಿದೆ ಸರ್, ಖಂಡಿತ ಇವನಲ್ಲ ಸರ್. ಮಿಸ್ಟರ್ ಸಂತೋಷ್, ಇದು ಹುಡುಗಾಟ ಆಡೋ ವಿಷಯ ಅಲ್ಲ, ಪೊಲೀಸ್ಗೆ ಸವಾಲಾಗಿರೋ ವಿಷಯ. ಸರಿಯಾಗಿ ನೋಡಿ. ಇಲ್ಲ ಸರ್, ನನ್ನ ಮಾತು ನಂಬಿ, ನಾ ಸುಳ್ಳು ಹೇಳ್ತಾ ಇಲ್ಲ. ನಿನ್ನೆ ನಾವು ಹಿಡ್ಕೊಟ್ಟಿದ್ದು ಇವನಲ್ಲ ಸರ್. ನನ್ನ ಫ್ರೆಂಡ್ ವಾಸುನ್ ಕರೆದು ಕೇಳಿ ಸರ್. ಫೋರ್ ನಾಟ್ ರೀ, ಆ ವಾಸುನ್ ಕರ್ಕೊಂಬ. ಕರ್ಸಿ ಅಪ್ಪ ಕರ್ಸಿ. ಇವನು ಹೇಳೋ ವಾಸುನೇ ಏನು, ಸಾಕ್ಷಾತ್ ವಾಸುಕಿ ಶಯನ ವಾಸುದೇವನ್ನೇ ಕರೆಸಿ. ಯಾರು ಬೇಡ ಅಂತಾರೆ? ನ್ಯಾಯ ದೇವತೆ ಕುರುಡಲ್ಲ. ಮಿಸ್ಟರ್ ವಾಸು, ನಿನ್ನೆ ರಾತ್ರಿ ನೀವು ಸಂತೋಷ್ ನಿಮ್ಮನೇಲಿ ಹಿಡಿದ ಬೈರ ಅನ್ನೋ ವ್ಯಕ್ತಿ ಈತ ತಾನೇ? ಹೇಳಿ ಮಿಸ್ಟರ್ ವಾಸು, ಧೈರ್ಯವಾಗಿ ಹೇಳಿ ವಾಸು. ಹೌದು ಸರ್, ಇವನ್ನೇ ನಾವು. ವಾಸು, ಯಾಕೋ ಸುಳ್ಳು ಹೇಳ್ತಾ ಇದೆಯಾ? ನಿಜ ಹೇಳು, ಇವನ್ನ ನಾವು ಹಿಡ್ಕೊಟ್ಟಿತ್ತು. ಸಂತೋಷ್, ಡೋಂಟ್ ಶೌಟ್, ಇದು ಪೊಲೀಸ್ ಸ್ಟೇಷನ್. ಸರಿಯಾಗಿ ನೋಡಿ ಹೇಳಿ ಮಿಸ್ಟರ್ ವಾಸು.
ಸಂತೋಷ್ ಸ್ವಾಮಿ ಕಮಿಷನರ್ ಸಾಹೇಬ್ರೆ, ಈಗಲಾದ್ರೂ ಅರ್ಥವಾಯ್ತಾ ನಿಮ್ ಮಗನ್ ಚಾಳಿ ಎಂಥದು ಅಂತ? ನನ್ ಕೆಲಸ ಎಲ್ಲ ಹಾಳ್ ಮಾಡಿ ಸ್ಟೇಷನ್ಗೆ ಕರೆಸ್ಕೊಂಡು ಮರ್ಯಾದೆ ಮಾಡಿದ್ರಲ್ಲ, ಸಮಾಧಾನ ಆಯ್ತಾ? ಇನ್ಮೇಲಾದ್ರೂ ನಿನ್ ಮಗನ್ ಮಾತು ಕೇಳ್ಕೊಂಡು ನನ್ ತಂಟೆ ಬರಬೇಡ ಪಾವ. ಅಪ್ಪ ಪ್ಲೀಸ್ ನಾ ಇನ್ನೊಂದ್ಸಲ ಈ ತರ ಹುಡುಗಾಟ ಮಾಡಿ ನನ್ನ ಗೌರವಕ್ಕೆ ಕೆಟ್ಟೆಸರು ತರಬೇಡ. ಯು ಕ್ಯಾನ್ ಗೋ. ಸಂತೋಷ್ ಹೊಡಿ, ಸಂತೋಷ್ ಹೊಡಿ. ನಿನ್ನ ಸ್ನೇಹಿತನ ದ್ರೋಹ ಮಾಡಿದಕ್ಕೆ ನಿನ್ ಕೈಯಾರ ನನ್ಕೊಂಡ್ಬಿಡು ಸಂತೋಷ್. ಕಿಲ್ಮಿ ಸಂತೋಷ್, ಕಿಲ್ಮಿ ಸಂತೋಷ್. ನಂಬಿದವ್ರು ಕುತ್ತಿಗೆ ಕುಯ್ಯೋ ನಿನ್ನಂಥವನ್ನ ಸಾಯಿಸಿದ್ರು ಪಾಪ ಬರಲ್ಲ. ನಿನಗೆ ಉಪಕಾರ ಮಾಡ್ಬೇಕು ಅಂತ ಮೇಲ್ ಬಿದ್ದು ಬಂದಿದ್ದಕ್ಕೆ ನನ್ ಸರಿಯಾದ ಪಾಠ ಕಲಿಸ್ದೆ. 10 ದಿನಗಳ ಮುಂದೆ ನಾನು ಮಾನ ಕಳೆದೆ. ಯಾಕೋ ಸುಳ್ಳು ಹೇಳ್ದೆ? ಅಂತ ಪರಿಸ್ಥಿತಿ ಏನಾಗಿತ್ತು ನಿನ್ಗೆ? ಏನಂತ ಹೇಳಿ ಸಂತೋಷ್, ನಾವು ಬೈರನ್ನ ಪೊಲೀಸ್ ಇಟ್ಕೊಟ್ಟಿದ್ದು ಆ ದಯಾನಂದನ್ ಗೊತ್ತಾಗಿ. ನಾನ್ ಹೇಳದ ನೀನ್ ನಡ್ಕೊಳ್ತೀಯೋ ಇಲ್ವೋ? ನೋ ಕೇಳ. ಕೇಳಲ್ಲ ಇಲ್ಲ. ನಮ್ಮಮ್ಮನ್ಗೆ ಏನು ಮಾಡ್ಬೇಡ, ನೀನ್ ಹೇಳ್ದಾಗ ನಾನು ಕೇಳ್ತೀನಿ. ನಿಜ ಹೇಳಿದ್ರೆ ನನ್ನ ಹೆತ್ತ ತಾಯಿನ ಕಳ್ಕೋಬೇಕಾಗಿತ್ತು, ಅದಕ್ಕೆ ನಿನ್ನಂತ ಸ್ನೇಹಿತನ ದ್ರೋಹ ಮಾಡಿಬಿಟ್ಟೆ. ನಂಗೆ ಕ್ಷಮಿಸ್ಬಿಡು ಸಂತೋಷ್, ನಂಗೆ ಕ್ಷಮಿಸ್ಬಿಡು ಸಂತೋಷ್, ನಂಗೆ ಕ್ಷಮಿಸ್ಬಿಡು ಸಂತೋಷ್. ಬಾ ಮನೆಗೆ ಹೋಗೋಣ. ದಯಾನಂದನ ಕಡೆ ವಿಕ್ರಮ್ ಮಾತಾಡ್ತಾ ಇರೋದು, ನಿಮ್ ಮಗ ಸಂತೋಷ್. Thank you.
ಸಂತೋಷ್, ಸಂತೋಷ್, ನಿನ್ ಸೋದ್ರ ಮಾವನ ಮೇಲೆ ಕೈ ಮಾಡ್ತೀಯೇನೋ? ಬಿಡ ಅವ್ರನ್ನ. ಅಮ್ಮ, ಈ ನಿಮ್ಮಣ್ಣ ಎಂಥ ಕೆಲಸ ಮಾಡಿದನ್ ಗೊತ್ತೇನಮ್ಮ? ಆ ವಾಸು ತಂದೆ ತಾಯಿನ ಕೊಂದು ಅವ್ರ ಬಾಳ್ನ ಸರ್ವನಾಶ ಮಾಡಿದಾನೆ. ಇವನ್ನ ನನ್ ಮೇಲಾಣೆ, ಇನ್ನೊಂದ್ಸಲ ಅವ್ರ ಮೇಲೆ ಕೈ ಎತ್ತಿದ್ರೆ ನಿನ್ ತಾಯಿ ಮೇಲಾಣೆ. ನಿನ್ನ ಈ ಪುಂಡಾಟಿಕೆನ ಬಿಡು ಬಿಡು ಅಂತ ನಾನು ಎಷ್ಟು ಸಲ ಹೇಳಿದ್ರು ನನ್ನ ಮಾತನ್ನ ಮೀರ್ ನಡೀತಾ ಇದೀಯ. ಏನಪ್ಪ ಇದು, ಪ್ರತಿ ಸಲ ನಾನೇ ತಪ್ಪು ಮಾಡ್ದಾಗ ನನ್ನೇ ದಬಾಯಿಸ್ತಾ ಇದಿರಲ್ಲ. ಆ ದಯಾನಂದ ಅವ್ರ ಮಗ ಮಾಡ್ತಿರೋ ಅನ್ಯಾಯಗಳೆಲ್ಲ ನಿಮ್ಗೆ ಗೊತ್ತೇನೋ? ಅನ್ಯಾಯಗಳನ್ನ ವಿಚಾರಿಸೋದಕ್ಕೆ ನ್ಯಾಯಾಲಯ ಇದೆ, ಕಾನೂನು ಇದೆ, ಎವಿಡೆನ್ಸ್ ಅನ್ನು ಒದಗಿಸೋದಕ್ಕೆ ಸಿಬ್ಬಂದಿಗಳಿದ್ದಾರೆ, ಅದನ್ನೆಲ್ಲ ಕೇಳೋದಕ್ಕೆ ನೀನ್ಯಾರು? ಅಪ್ಪ, ಒಬ್ಬ ಮಾಡ್ತಿರೋ ಅನ್ಯಾಯನ ಎತ್ತು ತೋರಿಸೋದಕ್ಕೆ ಪ್ರತಿಯೊಬ್ಬ ಪ್ರಜೆಗೂ ಹಕ್ಕಿದೆ. ಕಾನೂನು ಅಂತ ಕಣ್ಮುಚ್ಚಿ ಕೈ ಕಟ್ಕೊಂಡಿರೋ ಕಾಲ ಅಲ್ಲ ಇದು. ಶಟ್ ಅಪ್. ಓಹೋ, ನನಗೀಗ ಅರ್ಥವಾಗ್ತಾ ಇದೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ. ಸಂತೋಷ್, ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ನೀನು ಪುಂಡಾಟಿಕೆ ಮಾಡಿಕೊಂಡು ಕಂಪ್ಲೇಂಟ್ ತಂದ್ರೆ ಒಟ್ಟು ಆಚೆ ಕಟ್ಬೇಕಾಗುತ್ತೆ. ಅಪ್ಪ ನೋಡಿ, ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಯಾವ ದ್ರೋಹನೂ ಮಾಡಿಲ್ಲ, ಯಾವ ತಪ್ಪನ್ನು ಮಾಡಿಲ್ಲ. ತಮ್ಮ ಸ್ವಾರ್ಥಕ್ಕೋಸ್ಕರ ಬಡವರನ್ನ ಹಾಳು ಮಾಡಿ ಕೊಟ್ಟರವ್ರನ್ನ ದಂಡಿಸಿತ್ತಪ್ಪ, ತಾವೇ ಸಿಕ್ಕಾಕೊಂಡ್ಬಿಡ್ತು ಅಂತ ಹೆದರ್ಕೊಂಡು ಒಂದು ಸಂಸಾರನ್ನೇ ಸರ್ವನಾಶ ಮಾಡಿದ್ದಾರೆ ಅಂತ ಅವ್ರು ಬುದ್ಧಿ ಹೇಳಿಕೊಟ್ಟಿತ್ತಪ್ಪ. ನನ್ನ ಜಾಗದಲ್ಲಿ ನೀವಿದ್ದಿದ್ರು ನೀವು ಅದೇ ಕೆಲಸ ಮಾಡ್ತಿದ್ರಪ್ಪ. ನಾನ್ ನಿಮ್ಮಗ, ನಿಮ್ಮ ರಕ್ತನೇ ನನ್ನ ದೇಹದವರು ಹರಿತಾ ಇರೋದು. ನೀನು ನನ್ನ ಮಗ ಆಗಿದ್ದಿದ್ರೆ ಇಂಥ ಕೆಲಸ ಮಾಡ್ತಾ ಇರಲಿಲ್ಲ. ನೀನು ಯಾವ ಕೆಟ್ಟ ರಕ್ತಕ್ಕೆ ಹುಟ್ಟಿದೆಯೋ ಏನೋ. ಸಂತೋಷ್, ನೀನಾದ್ರೂ ತಪ್ಪಾಯ್ತು ಅಂತ ಕೇಳ್ಕೊಂಡು ಸುಮ್ಮನೆ ಬರ್ದೇನೋ? ಏನು ಅಪ್ಪ ಹೇಳ್ತಾ ಇರೋದು? ಏನಂದ್ರೆ ನಂದು ಕೆಟ್ಟ ರಕ್ತನಾ? ನೀವು ಕೋಪದಲ್ಲಿ ಆವೇಷ್ಟಲ್ಲ ನಿಮ್ ಮಗ ಅಲ್ಲ ಅಂತ ಹೇಳ್ಬಿಟ್ರೆ ನಾ ಅನಾಥ ಆಗೋಗ್ತೀನ? ಎಸ್, ನೀನ್ ಅನಾಥ. ಯು ಆರ್ ಎನ್ ಆರ್ಫನ್. ಆರ್ಫನ್ ಏನು ಅಂದ್ರೆ ನಿಮ್ ತಮ್ಮಯ್ಯ ಅಂತೀನಿ. ನೀವು ಸ್ವಲ್ಪ ಸುಮ್ಮನಿರಿ ಸಂತೋಷ್, ನಡೆಯೋ ಒಳಗೆ ನಡೆಯೋ. ಅಪ್ಪ ಇವತ್ ಫಸ್ಟ್ ಟೈಮು ನನ್ನ ಅನಾಥ ಕೆಟ್ಟ ರಕ್ತದೋನು ಅಂತ ಕರಿತಾ ಇದ್ದಾರೆ. ನಿಜನೇನಮ್ಮ? ನಿಜ. ಅಲ್ಲೇನೋ ಕೇಳ್ತೀಯ? ಬೀದಿಲಿ ಬಿದ್ದಿದ್ದು ನಿನ್ನ ಎತ್ಕೊಂಬಂದು ಸಾಕಿ ಸಲಹಿ ಬೆಳೆಸಿದ್ದು ನಾವು. ಅಪ್ಪ ಹೇಳ್ತಿರೋ ನಿಜನೇನಮ್ಮ? ನನ್ ಮೇಲಾಣೆ, ನನ್ ಮೇಲಾಣೆಮ್ಮ. ನಿಜ ಹೇಳು, ನಾನು ನಿನ್ ಮಗ ಅಲ್ವಾ? ನಾನು ನಿನ್ ಮಗ ಅಲ್ವಾ? ಸಂತೋಷ್, ತಾಯಿ ಮಗನ ಪ್ರೀತಿಗೆ ಹೊಟ್ಟೆಲೆ ಹುಟ್ಟಬೇಕಂತಿಲ್ವೋ? ಅಂದ್ರೆ ನಾನು ಅನಾಥ, ನಾನು ಅನಾಥ. ನಿಜವಾಗಿ ಅನಾಥ ಅಲ್ಲಪ್ಪ, ಅನಾಥ ಅಲ್ಲ. ನನ್ ಪ್ರೀತಿ ಮಮತೆ ಸಂಪೂರ್ಣವಾಗಿ ನಿಂಗೆ ದಾರಿ ಎದ್ದಿದ್ದೀನಿ. ನೀನು ನನ್ ಮಗನೇ ಕಣೋ, ನನ್ ಮಗನೇ. ನೀನು ಅನಾಥನಿಗೆ ಆಶ್ರಯ ಕೊಟ್ಟಿದ್ದು ನಿನ್ನ ಪ್ರೀತಿ ಮಮತೆ ಎಲ್ಲ ನೀರಿನಲ್ಲಿ ಹೋಮ ಮಾಡಿದಾಗಾಯ್ತು. ಅಪ್ಪ, ನಾನು ಯಾರು ನಿಜ ತಿಳಿಸಿ ತುಂಬಾ ಉಪಕಾರ ಮಾಡಿದ್ರಿ. ಥ್ಯಾಂಕ್ಸ್. ಸಂತೋಷ್, ನಿಂತ್ಕೊಳ. ನಿನ್ ತಂದೆ ಕೋಪ ಎಂಥದ್ದು ಅಂತ ನಿಂಗೆ ಗೊತ್ತು. ಒಂದೆರಡು ದಿನ ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ಪಾಪ ಅಣ್ಣ, ಅಣ್ಣ ಯಾರು ಏನೇ ಹೇಳಿದ್ರು ನೀನು ನನ್ನಣ್ಣನೇ. ಈ ನಿನ್ ತಂಗಿ ಬಿಟ್ಟು ಹೋಗ್ಬಿಡೋಣ ಬಾಣ. ಸಂತೋಷ್ ಏನು ಅಂದ್ರೆ, ಸಂತೋಷ್ ಹೋಗ್ತಿದ್ದಾನೆ, ನೀವಾದ್ರೂ ಕರೀರಿ. ಸಂತೋಷ್, 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 ಸಂತೋಷ್. ನೋಡು, ನನಗೆ ವ್ಯಕ್ತಿಗಿಂತ ವಂಶ ಗೌರವ ಮುಖ್ಯ. ವಂಶ, ಕೀರ್ತಿ, ಪ್ರತಿಷ್ಠೆ, ರೂಲ್ಸ್, ಇವುಗಳ ಮಧ್ಯೆ ಇರೋ ನಿಮ್ಗೆ ತಾಯಿ ಮಕ್ಕಳ ಅನ್ಸ್ರೆ ನಿಮ್ಗೇನು ಗೊತ್ತಿಲ್ಲ ರೀ. ಅವನೇನು ನೀನ್ ಹೆತ್ತ ಮಗ ಅಲ್ವಲ್ಲ? 10 ತಿಂಗಳು ತನ್ನ ಹೊಟ್ಟೆಲ್ ಹೊತ್ತರೆ ಸಾಕು ಒಬ್ಬ ತಾಯಿ. ಆದ್ರೆ ನಾನು 20 ವರ್ಷದಿಂದ ಸಂತೋಷನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡು ಬೆಳೆಸಿದ್ದೀನ್ರಿ. ಅವನೇ ನನ್ನ ಜೀವನ ರೀ. ಅದೇ ನಾನು ಮಾಡಿದ ತಪ್ಪು. ಉಪ್ಪನ್ನ ಕರ್ಪೂರ ಅಂತ ತಿಳ್ಕೊಂಡು ದಿಕ್ಕಿಲ್ಲದವನಿಗೆ ದೇವರೇ ದಿಕ್ಕು ಅಂತ ಬಿಡದೆ ಮನೆ ಕರ್ಕೊಂಬಂದೆ. ಇಲ್ದಿದ್ರೆ ನಿನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ.
ಮೀನಾಕ್ಷಿ, ನೀ ನಮ್ಮನ್ನ ಮರ್ತುಬಿಡು. ಏನಿಲ್ಲ ತಾತ, ಹೀಗೆ ಹಳೆದೆಲ್ಲ ಜ್ಞಾಪಕಕ್ಕೆ ಬಂತು. ಹಳೆದನ್ನೆಲ್ಲ ಮರೆತು ಈ ಆಶ್ರಮದಲ್ಲಿರೋ ಮಕ್ಕಳನ್ನು ನೋಡ್ತಾ ಸುಖವಾಗಿ ಕಾಲ ಕಳಿಬೇಕು ಅಂತ ಹೇಳ್ತಿದ್ ನೀನೇ ಈ ಕಣ್ಣೀರು ಹಾಕ್ತೀಯಾ? ಏನಿಲ್ಲ ತಾತ. ಏನ್ ಮಾಡೋದಪ್ಪ, ನಾವೆಲ್ಲ ಒಂದೇ ದೋಣಿಲಿ ಪ್ರಯಾಣ ಮಾಡ್ತಾ ಇದ್ದೀವಿ. ಒಂದ್ಯಾಕೆ ಕೂತ್ಕೋಬೇಡ, ನನ್ನ ಜೊತೆ ಬಾ. ಬಾ ತಾತ, ಆ ಫೋಟೋದಲ್ಲಿರೋರು ಯಾರು? ನನ್ನ ಮಗ ಸೊಸೆ, ಮಧ್ಯದಲ್ಲಿರೋ ನನ್ನ ಮೊಮ್ಮಗ. ಓಂ ಶಾಂತಿ ಶಾಂತಿ ಶಾಂತಿ, ದೀರ್ಘಾಯುಷ್ಮಾನ್ ಭವ. ಈ ದೀರ್ಘಾಯಸ್ಸಿನ ಆಶೀರ್ವಾದ ನನಗಲ್ಲ ಪುರೋಹಿತರೆ, ಪ್ರತಿ ವರ್ಷ ನಾನು ಆಚರಿಸ್ತಿರೋ ಈ ಮೃತ್ಯುಂಜಯ ಹೋಮ ನನ್ನ ಮಗನ ಆಯುಸ್ ಹೆಚ್ಚಲಿ ಅಂತ. ಸರ್, ಯಾರು, ಏನ್ ಬೇಕಾಗಿತ್ತು? ಈ ಮಗುನ ನಿಮ್ಮ ಹತ್ರ ಬಿಟ್ಟೋಗೋಣ ಅಂತ ಬಂದೆ. ಮಗು ಯಾರ್ದ್ರಿ ಮಗು? ನಿಮ್ಮ ಮೊಮ್ಮಗ ಸರ್. ಮೊಮ್ಮಗನ? ಏನ್ರಿ ನೀವು ಮಾತಾಡ್ತಿರೋದು, ನನ್ನ ಮಗನ ಮದುವೆನೆ ಆಗಿಲ್ಲ, ಅಮೆರಿಕದಲ್ಲಿದ್ದಾನೆ. ಹೌದು ಸರ್, ಅಮೆರಿಕದಲ್ಲೇ ನಿಮ್ಮ ಮಗ ಮದುವೆ ಮಾಡ್ಕೊಂಡ್ರು. ಅಯ್ಯೋ ಜಾನಕಿ, ಕೇಳಿದ ಸಮಾಚಾರನ? ಆಮೇಲೆ 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 ನಿಮ್ ಮಗ ಸೊಸೆ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ರು. ಮಗ ಸೊಸೆನು ಹೋಗ್ಬಿಟ್ರು, ಈಗ ನೀನು ಹೋಗ್ಬಿಟ್ಟೆ, ನನ್ನನ್ನು ಅನಾಥನ ಮಾಡಿಬಿಟ್ಟೆ ಅಲ್ಲೇ, ನನಗಿನ್ ಯಾರೇ ಕಟ್ಟಿ? ಜಾನಕಿ ಜಾನಕಿ ಜಾನಕಿ. ಅಯ್ಯೋ ಅರಿಷ್ಟು ಮುಂಡೇದೆ, ಅರಿಷ್ಟು ಮುಂಡೇದೆ, ನೀನ್ ಹೆಜ್ಜೆ ಇಟ್ಟು ಕೂಡ್ಲೆ ಅಜ್ಜನೇ ನುಂಕೊಂಬಿಟ್ಟಿಯಲ್ಲೋ. ಮೊನ್ನೆ ನಿಮ್ ಅಪ್ಪ ಅಮ್ಮನ ನುಂಕೊಂಬಿಟ್ಟೆ, ಈಗ ಅಜ್ಜನ ನುಂಕೊಂಬಿಟ್ಟೆ. ನನ್ನನ್ನು ನುಂಕೊಳ, ನನ್ನನ್ನು ನುಂಕೋ ಜಾನಕಿ. ದರಿದ್ರ ಮುಂಡೇದೆ. ಡ್ರೈವರ್ ಗಾಡಿ ನಿಲ್ಸ. ಯಾರಿ ಮಗು? ನಿನ್ನ ಹೆಸರೇನ್ ಮರಿ? ನಿಮ್ ತಂದೆ ಹೆಸರು? ನಿಮ್ ತಾಯಿ ಯಾರು? ಸರಿ ಊಟ ನಿಮ್ ಮನೆ ಎಲ್ಲಿದೆ? ಓಹೋ, ಏನ್ ಕೇಳಿದ್ರು ಗೊತ್ತಿಲ್ಲ ಅನ್ನತಲ್ಲೆ. ಏನು ಅಂದ್ರೆ, ರಾತ್ರಿ ಆಯ್ತು, ಮಗು ಒಂಟಿಯಾಗಿದೆ. ಇವತ್ತು ನಮ್ಮನೇಲೇ ಇರ್ಲಿ, ನಾಳೆ ಯಾರಾದ್ರೂ ಕೇಳಿದ್ರೆ ಕಳಿಸ್ಬಿಡೋಣ. ಓಕೆ ಅಮ್ಮ, ಅವರಿಷ್ಟ ಬಾಬಿಟ್ಟು ಬಾಬಿಟ್ಟು. ಯಾಕಪ್ಪ ಹಾಗೆ ನೋಡ್ತಾ ಇದೀಯಾ? ಏನಪ್ಪ ಇದು ಕಣ್ಣೀರು? ತಾತ ತಾತ, ನಾನು ನಿಮ್ಮ ಮೊಮ್ಮಗ ತಾತ. ಹೌದಾ? ಹೌದು ತಾತ, ನಾನು ನಿಮ್ಮ ಮೊಮ್ಮಗ. ಆ ಫೋಟೋದಲ್ಲಿರೋ ನಾನೇ ತಾತ. ನನ್ನ ಮೊಮ್ಮಗನ? ಹೌದು ತಾತ, ನನ್ನ ಮೊಮ್ಮಗನ. ಇತ್ತೀಚೆಗೆ ಪೊಲೀಸ್ನವ್ರು ಬಂದೋಬಸ್ತು ಜಾಸ್ತಿ ಆಗ್ತಾ ಇದೆ, ಕಳ್ಳ ಭಟ್ಟಿನ ಕಣ್ಣಲ್ಲಿ ಕಣ್ಣಿಟ್ಟು ಸಾಗಿಸ್ಬೇಕು. ಗೊತ್ತಾಯ್ತಾ? ಯಾಕೋ ಸಿದ್ಧ ಹಾಗೆ ನಿಂತ್ಬಿಟ್ಟಿದ್ಯಾ? ಇನ್ಮೇಲೆ ಈ ಕೆಲಸ ಮಾಡಕ್ಕಿಲ್ಲ ಬುದ್ಧಿ. ಯಾಕೋ ಏನಾಯ್ತು? ಈ ಕಳ್ಳ ಭಟ್ಟಿಯಿಂದ ಜನಗಳು ಸಾಯಿಸಿ ಅದ್ರ ಪಾಪ ಕಟ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಬುದ್ಧಿ. ಹ್ಮ್, ಪಾಪ ಭೈರ. ಸಿದ್ಧ ಬಹಳ ವಿಚಾರವಂತ ಆಗಿದ್ದಾನೆ, ಮಾಡಕ್ಕಾಗಲ್ಲ ಅನ್ನೋರ ಹತ್ರ ಒತ್ತಾಯವಾಗಿ ಮಾಡಿಸೋದಕ್ಕೂ ನನಗೆ ಇಷ್ಟ ಇಲ್ಲ. ಹೋಗಪ್ಪ, ದೇವ್ರು ನಿನ್ ಒಳ್ಳೇದ್ ಮಾಡ್ಲಿ. ಹೋ, ನಾಳೆ ಭೈರವ ನಿನ್ ವ್ಯವಹಾರನೆಲ್ಲ ಚುಕ್ತ ಮಾಡ್ದ. ಆಯ್ತು ಬುದ್ಧಿ ಭೈರ. ಸರಿ ಲಂಬಾಲುಂಗಿ ಹೊರ್ತೋಯ್ತದಣೆ. ಅಯ್ಯೋ ಪಾಪ, ಹೀಗಾಗ್ಬಾರ್ದಾಗಿತ್ತು.
ಇಂಥ ಒಳ್ಳೆ ಮನುಷ್ಯನ ಯಾವ ಕಟ್ಕಲ್ಪಲೆ ಮಾಡಿದ್ನೋ ಏನು? ನೋಡಮ್ಮ ತಾಯಿ, ನಿನ್ನ ಗಂಡ ನನ್ನ ಹತ್ರ ನಿಯತ್ತ ಕೆಲಸ ಮಾಡಿಕೊಂಡಿದ್ದ. ಈ 10,000 ರೂಪಾಯಿ ತಗೋ, ಏನಾದ್ರು ವ್ಯಾಪಾರ ಮಾಡಿ ನಿನ್ನ ಮಕ್ಕಳು ಯೋಗಕ್ಷೇಮ ನೋಡು. ತಗೋ ತಾಯಿ, ತಗೊಳಮ್ಮ, ತಗೋ ತಗೋ. ಲೇ ರಂಗಮ್ಮ, ಏನ್ ಬೇರೆ ಯಜಮಾನ್ರು ಕೊಟ್ಟಿದ್ದ ಹಣ ತತ್ತ ನಿನ್ಗೆ ಯಾಕೆ ಕೊಡ್ಬೇಕದನ್ನ? ಯಜಮಾನ್ರು ನಮ್ಗೆ ಅಂತ ಕೊಟ್ಟಿದ್ದು, ನಮ್ಗೆ ಸಹಾಯ ಆಗ್ಲಿ ಅಂತ ಕೊಟ್ಟಿದ್ದು, ಮಕ್ಕಳಿಗೆ ನನ್ಗೆ ಆಧಾರ ಆಗ್ಲಿ ಅಂತ ಕೊಟ್ಟಿದ್ದು. ಓ, ಹಿಂಗ್ ಸತ್ತೋರ್ಗ ಹಣ ಕೊಟ್ಟು ಮತ್ತೆ ವಾಪಸ್ ತಗೊಳ್ಳೋದೇ ನಮ್ಮ ಯಜಮಾನ್ರ ಪದ್ಧತಿ. ಹಣ ಕೊಟ್ಟಿದ್ದು 10 ಜನಕ್ಕೆ ಗೊತ್ತಾಗ್ಲಿ ಅಂತ, ಪೇಪರ್ನಾಗೆ ಫೋಟೋ ಬರ್ಲಿ ಅಂತ. ನಿನ್ ಉದ್ದಾರಕ್ಕಲ್ಲ ಅಮ್ಮಣ್ಣಿ, ಹೋಗೋಗ ಹಣ ತತ್ತ. ಇದ್ ನ್ಯಾಯನ ಧರ್ಮನ? ನ್ಯಾಯ ಧರ್ಮ ಎಲ್ಲ ನಮಗ್ ಗೊತ್ತಿಲ್ಲ, ಸೇರಿ ಲಂಬಾಲುಂಗಿ ಹಣ ತತ್ತ ಇಲ್ಲ ಅಂದ್ರೆ ನೋಡ್. ದೇವಿ, 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 ಪರಮೇಶ್ವರಿ, ಕಲ್ಲ ನಿಂತಿದ್ಯಲ್ಲ, ಒಂದ್ಸಲ ಕಣ್ ತೆಗೆದು ನೋಡ್ಬಾರ್ದ? ಅಮ್ಮ, ತಾಯಿ, ಪ್ರೇಮಮಯಿ, ಶರಣೂ ಒಂದೆ. ಪೂಜೆಯ ಮಾಡುವೆ ನಿತ್ಯ ಮಲ್ಲೆ ಹೂವಲ್ಲಿ, ಅಂಗ ಪ್ರದಕ್ಷಿಣೆ ಹಾಕುವೆ ದೇವಿ ಒಲಿಯೇ ನನ್ನಲ್ಲಿ. ವರವನು ಕೊಡು, ನಿನ್ನೊಲವನು ನೀಡು, ಛಲವನು ಬಿಡು, ಕರುಣೆಯಲ್ಲಿ ನೋಡು. ಒಡಲಿನ ಕಣಕಣದಲ್ಲಿ ನೆನೆಸಿರುವೆ ಸನ್ನಿಧಿಯಲ್ಲಿ ನಿಂದಿರುವೆ ನೀಡನೆಗೆ ದರ್ಶನ, ಪ್ರೀತಿಯ ತೋರು ನಗೆಯನು ಬೇಡು, ನಂಬಿದೆ ನಿನ್ನ ಅಂಬಿಕೆ ದೇವಿ ದೇವಿ ದೇವಿ. ತಾಂ ಧಿತ ಕಚಣು ತಾಂ ಧಿತ ಕಚಣು ತೇ ದೇ ದೇ ತಾಂ ಧಿತ ಕಚಣು ತಾಂ ಧಿತ ಕಚಣು ನಲಿ ಪೂಜೆಯ ಫಲ
ಹರುಷದಲ್ಲಿ ತಾವಿರ ಸಲ ನಿನ್ನಯ ಸಂಘದ ಸ್ವರ್ಗದ ಸೌಖ್ಯ ನೀಡು ನೀನಿಂದು ನಿನ್ನಲ್ಲಿ ನನ್ನನು ಮಾಡಿಕೊಂದು ಇನ್ನು ಎಂದೆಂದು ಇರುವೆನು ಸದಾ ಸನಿಹದಲ್ಲಿ ನಾನು ಬದುಕಿದು ಸುಖ ಜೊತೆ ಇರಲು ನೀನು ಒಡಲಿನ ಕಣಕಣದಲ್ಲಿ ನೆನೆಸಿರುವೆ ನಿನ್ನೆದುರಲಿ ನಿಂತಿರಲು ನಾ ಸಂತಸ ಜೀವನ ಪ್ರೀತಿಯ ತೋರು ನಗೆಯನ ಬೇರು ನಂಬಿದೆ ನಿನ್ನ ಅಂಬಿಕೆ ದೇವಿ 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 ಇಂಥ ನತದೃಷ್ಟ ಅನಾಥ ಮಕ್ಕಳ ಯೋಗಕ್ಷೇಮ ನೋಡ್ಕೊಳ್ತಿರೋ ಈ ಆಶ್ರಮದವ್ರನ್ನ ನಾನು ಹೃತ್ಪೂರ್ವಕವಾಗಿ ವಂದಿಸ್ತೀನಿ ಈ ಮಕ್ಕಳು ನೋಡಿದ್ರೆ ನನ್ನ ಹೃದಯ ಕರಗಿ ನೀರಾಗಿ ಹರಿತಾ ಇದೆ ಬರೀ ನೀರಲ್ಲ ರಕ್ತ ರಕ್ತ ನೀರಲ್ಲ ರಕ್ತ ಹರಿತಿದೆ ಅಂತಿದ್ದಾರೆ ಇಲ್ಲಿ ಚಪ್ಪಾಳೆ ತಟ್ಟೆ ಮುಂದಿನ ಭವ್ಯ ಭಾರತದ ಭಾವಿ ಪ್ರಜೆಗಳಾದ ಇಂಥ ಅನಾಥ ಮಕ್ಕಳ ಸೇವೆ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಕರ್ತವ್ಯವಾಗಿದೆ ಈ ಅನಾಥ ಮಕ್ಕಳ ಅಭ್ಯುದಯಕ್ಕಾಗಿ ನಾನು 10,000 ರೂಪಾಯಿಗಳನ್ನ ದಾನವಾಗಿ ಕೊಡ್ತಾ ಇದ್ದೀನಿ ಪಾರ್ಟಿ ಫಂಡ್ ಇಂದ ಧರ್ಮಪ್ರಭು ದಯಾನಂದಪ್ಪನವರಿಗೆ ಬಡವರ ಬಂಧು ದಯಾನಂದಪ್ಪನವರಿಗೆ ಅವನ್ ಎಕ್ಕಟ್ಟೋಗ ಅವನ್ ಕರ ಬಡಿಯ ಅವನಿಗೆ ಬರಬಾರದು ರೋಗ ಬರ ಅವನ ವಂಶ ನಿರ್ವಂಶ ಆಗಿ ಏನಮ್ಮ ನಿಮ್ ಕುಟುಂಬಕ್ಕೆ ಎಷ್ಟೊಂದು ಸಹಾಯ ಮಾಡಿದಾರೆ ದೊಡ್ಡ ಮನುಷ್ಯರು ಅವ್ರನ್ನೇ ಬೈತಾ ಇದೆಯಲ್ಲ ಇವನ ದೊಡ್ಡ ಮನುಷ್ಯ ಜೈ ಜೈ ಅನ್ನಿಸ್ಕೊಳ್ಳಕ್ಕೆ ಹಗಲು ಹೊತ್ತು ಹಣನ ದಾನ ಅಂತ ಕೊಟ್ಟು ಬಡವ್ರ ಹೊಟ್ಟೆ ಮೇಲೆ ಒತ್ತೆ ಬಟ್ಟೆ ಹಾಕಿ ಹಣನ ಕಿತ್ಕೊಂಡು ಹೋಗವನು ಇವನ ದೊಡ್ಡ ಮನುಷ್ಯ ಏನ್ ಹೇಳ್ತಾ ಇದೀಯ ಹೌದು ಬುದ್ಧಿ ನನ್ ಗಂಡನ್ ಸಾಯಿಸಿ 10 ಜನರ ಮುಂದೆ 10,000 ರೂಪಾಯಿ ದಾನ ಅಂತ ಕೊಟ್ಟ ರಾತ್ರಿ ಬಂದು ಅದನ್ನ ಕಿತ್ಕೊಂಡು ಹೋದ ಏನ್ ಅಮರ್ತನ ದೊಡ್ಡ ಮನುಷ್ಯ ಮತ್ತೆ ಯಾಕೆ ನೀವು ಪೊಲೀಸ್ನವ್ರು ಕಂಪ್ಲೇಂಟ್ ಕೊಡಲಿಲ್ಲ ಪೊಲೀಸು ಪೊಲೀಸ್ ಸ್ಟೇಷನ್ ಎಲ್ಲ ಈ ವೈನ್ ಜೋರ್ನಲ್ಲಿ ಐತೆ ಇವನು ಬುದ್ಧಿ ಕಲ್ಸಕ್ಕೆ ಆ ಮೈಸೂರು ಹುಲಿನೇ ಬರಬೇಕು ಊರಿನಲ್ಲಿ ನಡೆಯುವ ಅನ್ಯಾಯ ಅನಾಚಾರ ಎಲ್ಲ ಅವನಿಗೆ ಗೊತ್ತಾಗುತ್ತೆ ಆದ್ರೆ ನಂಗಾಗಿರೋ ಅನ್ಯಾಯ ಅವನಿಗೆ ಯಾಕೆ ಗೊತ್ತಾಗ್ಲಿಲ್ಲ ಊರಿಗೆಲ್ಲ ಉಪಕಾರ ಮಾಡ್ತಾನೆ ಆ ಮೈಸೂರು ಹುಲಿ ಆದ್ರೆ ನಂಗ್ ಸಹಾಯ ಮಾಡೋಕೆ ಅವನಿಗೆ ಯಾಕೆ ಮನಸ್ಸು ಬರ್ಲಿಲ್ಲ ಯಾಕೋ ಏನಾಯ್ತು ಮೈಸೂರು ಹುಲಿ ಸುದ್ದಿ ಹೋಗೋದ್ ಬೇಡಿ ಸದ್ಯದಲ್ಲೇ ಕಾಶಿಗೋ ರಾಮೇಶ್ವರಕ್ಕೂ ಎದ್ದು ಬಿಡೋಣ ಅಂತ ಹೇಳಿದೆ ಅದೇನ್ ಸರಿಯಾ ಬಗ ನಿಮ್ಮ ಮೈ ಸ್ವಲ್ಪ ಎಣ್ಣೆನಾದ್ರು ತಿಕ್ಕೊಂಡಿದ್ರೆ ಅವನ ಹಿರ್ತಕ್ಕೆ ಸಿಕ್ಕದೆ ಜಾಡ್ಕೋಬೋದಾಗಿತ್ತು ಈಗ ಸಿಕ್ಬಿಟ್ರೆ ಜುಟ್ಟು ಹಿಡ್ಕೋತಾನೆ ಪಟ್ಟು ಹಾಕ್ತಾನೆ ಏನು ಏನಾಯ್ತು ಬಗಳ ನಾನು ಪಡ್ಕೊಳ್ಳೋದಿರ್ಲಿ ರಾತ್ರಿ 9 ಗಂಟೆ ಕಳಿಲಿ ನಿಮ್ ಬಂಧು ಬಳಗದವರೆಲ್ಲ ನಿಮ್ ಮುಂದೆ ಲಬಲವೋ ಅಂತ ಬಾಯ್ ಬಾಯ್ ಪಡ್ಕೋತಾರೆ ನೋಡಿ ಇಲ್ಲಿ ಈ ಚೀಟಿ ನಿಮ್ ಮನೆ ಕೂಡ ತಗಲಾಕಿತ್ತು ದಯಾನ ನಿನ್ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿದೆ ಇವತ್ ರಾತ್ರಿ 9 ಗಂಟೆಗೆ ನಿನ್ನ ಮನೆಗೆ ಬರ್ತಾ ಇದ್ದೀನಿ ನಿನ್ನ ಮೃತ್ಯು ದೇವತೆನ ಸ್ವಾಗತಕ್ಕೆ ಸಿದ್ಧವಾಗಿರು ಮೈಸೂರು ಹುಲಿ ಇಷ್ಟು ದಿವಸಾನು ಪೊಲೀಸ್ನವ್ರ ಕೈಗೆ ಸಿಕ್ಕಾಕೊಳ್ಳದೆ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದ ಈ ಕಿಲಾಡಿ ಕಳ್ಳ ಅವನೀಗ ನಮ್ಮ ಕೈಗೆ ಸಿಕ್ಕಾಕೊಳ್ಳೋ ಕಾಲ ಬಂದಿದೆ ನಿನ್ನೆ ಸುತ್ತ ಬಂದೋಬಸ್ತ್ ಮಾಡಿ ಚಕ್ರ ವ್ಯೂಹ ಹಾಕಿ ಅವನ ಹಿಡಿದಾಕಿಸ್ತೀನಿ ಅಪ್ಪ ಈಗ ನನ್ನ ಹಾರ್ಟ್ ನಾರ್ಮಲ್ ಆಯ್ತು ನಾರ್ಮಲ್ ಆಯ್ತು ಅಂದ್ಮೇಲೆ ಗೊತ್ತಾಯ್ತು ನಿಮ್ಗೆ ಹಾರ್ಟು ಇದೆ ಅಂತ ನೋಡಿ ದೇವ್ರು ಇವ್ರ ದೇಹ ದೊಡ್ಡದೇ ಹೊರತು ಗುಂಡಿಗೆ ಕೊಳೆ ಗುಂಡಿಗೆ ಏನು ಅಂದ್ರೆ ಯಾರಿ ಮೈಸೂರು ಹುಲಿ ಅಯ್ಯೋ ಮೀನಾಕ್ಷಿ ಅವನು ಮಾಡ್ತಿರೋ ಅನ್ಯಾಯ ಒಂದ ಎರಡ ಒಂಟಿ ಹೆಣ್ಣು ಮಕ್ಳು ಸಿಕ್ಕಿದ್ರೆ ಅವ್ರ ಮಾನನ ಸೂರೆ ಮಾಡ್ತಾನೆ ಹಣವಂತರು ಸಿಕ್ಕಿದ್ರೆ ಅವ್ರ ದೋಚ ಹಾಕ್ತಾನೆ ಅವನ್ ಯಾರು ತಿರುಗಿ ಬಿದ್ರೆ ಅವ್ನು ಕುಲ್ಲುಕ್ಕೂ ಹೇಸೋದಿಲ್ಲ ಅಂತ ನೀಚ ಚಾಂಡಾರನ್ನ ಈ ಜಗತ್ತಲ್ಲೇ ನೋಡ್ಲಿಲ್ಲಮ್ಮ ಡೋಂಟ್ ವರಿ ಈ ಕೇಸ್ ನ ಅಷ್ಟು ಸೀರಿಯಸ್ ಆಗಿ ತಗೊಳ್ದೆ ನಾನು ಹೇಳ್ದಾಗ ಕೇಳಿ ನಾನಿದ್ದೀನಿ ಮನೆಗೆ ಹೋಗಿ ಅವ್ರ ಧೈರ್ಯ ಇದೆ ಆದ್ರೆ ಅದ್ರಲ್ಲಿ ನಂಬಿಕೆ ಇಲ್ಲ ಬಂದಿದ್ದಾರೆ ಮೊನ್ನೆ ನಾನು ಇಲ್ಲಿ ಬರ್ತೀನಮ್ಮ ಬರ್ತೀನಿ ಭಾವ ಯಾರು ಅದು ನಾನು ಮೈಸೂರು ಇಲ್ಲ ತಗೊಳ್ಳಿ ಏನಿದು ಬರ್ಬೆ ಯಾಕೆ ಯಾವ್ದಕ್ಕೂ ನಿಮ್ ಕೈಲಿ ಇರ್ಲಿ ದುಷ್ಟಶಕ್ತಿ ಅನಿಷ್ಟನ ತೊಲಗಿಸೋಕೋಸ್ಕರ ಆ ಮೈಸೂರು ಹುಲಿ ಮನುಷ್ಯನೋ ಭೂತನೋ ದೇವನೋ ಆ ದೇವ್ರಿಗೆ ಗೊತ್ತು 9 ಗಂಟೆಗೆ ಬರ್ತೀನಿ ಅಂದ್ಮೇಲೆ ಗಡಿಯಾರ ಟೈಮ್ ನನ್ನದೇ ತರ ಒಂದೇ ಬರ್ತಾರೆ ಸುಮ್ಮನೆ ರೀ ನಾವೆಲ್ಲ ಇಲ್ವೇನು ಇಷ್ಟು ದಯಾನಂದ್ ನೀವು ಕೂತ್ಕೊಳ್ಳಿ ಎದ್ರ ಬೇಡ ಸುಮ್ಮನೆ ರೀ
ಮೈಸೂರಲ್ಲಿ ನಾನು ಮೋಟರ್ ಸೈಕಲ್ ನಲ್ಲಿ ಬಂದವರನ್ನೆಲ್ಲ ಮೈಸೂರಲ್ಲಿ ಅರೆಸ್ಟ್ ಮಾಡಿದ್ರೆ ಮೋಟರ್ ಸೈಕಲ್ ಕಂಪನಿನೇ ಮುಚ್ಚಬೇಕಾಗುತ್ತೆ. ಹಾಗಾದ್ರೆ ನೀನು ಯಾರು? ಪ್ರೆಸ್ ರಿಪೋರ್ಟರ್ ಸರ್, ಮಿಸ್ಟರ್ ವಾಸು. ಕಮ್ ಆನ್ ಸರ್. ಗುಡ್ ನೈಟ್. ಗುಡ್ ನೈಟ್. ಅಪ್ಪ, ಇಷ್ಟೊತ್ತಿಗೆ ಆ ಮೈಸೂರು ಹುಲಿ ಕಥೆ ಮುಗಿದೋಗಿರುತ್ತೆ. ಮೈಸೂರು ಹುಲಿ. ಮಿಸ್ಟರ್ ದಯಾನಂದ್, ನಿನ್ನ ಬುದ್ಧಿವಂತ ಅಂತ ಕರಿಬೇಕು, ಮುಠಾಳ ಅಂತ ಕರಿಬೇಕು, ನನಗೆ ಗೊತ್ತಾಗ್ತಾ ಇಲ್ಲ. ನಿನಗೆ ಗೊತ್ತಿಲ್ಲದೇ ನಾನು ಇಲ್ಲಿ ಇದ್ದೀನಿ ಅಂದ್ರೆ ನಿನ್ನ ರಿವಾಲ್ವರ್ ಇರೋ ಬುಲೆಟ್ಸ್ ನಾನು ಹಾಗೆ ಇಟ್ಟುಬಿಡ್ತೀನಿ ಅಂತ ತಿಳ್ಕೊಂಡ್ಯಾ? ಇಲ್ಲೋಡ. ಹೆದರ್ಕೊಂಬಿಟ್ಟಿಯಾ? ಹೆದರ್ಕೋಬೇಡ, ನಾನ್ ನಿನ್ನ ಅಷ್ಟು ಸುಲಭವಾಗಿ ಕೊಲ್ಲೋದಿಲ್ಲ. ನೀನು ಮಾಡ್ತಿರೋ ಅನ್ಯಾಯ ಅಕ್ರಮಗಳನ್ನೆಲ್ಲ ಪ್ರೂವ್ ಮಾಡಿದ್ಮೇಲೆ ನಿನ್ನ ಅಣು ಅಣುವಾಗಿ ಕೊಲ್ತೀನಿ. ಸಿದ್ದನ್ನ ನೀನೇ ಸಾಯಿಸಿ ಊರಿನ ಜನಗಳ ಮುಂದೆ 10,000 ರೂಪಾಯಿ ಕೊಟ್ಟು ಜೈ ಜೈ ಅನ್ನಿಸ್ಕೊಂಡೆ, ರಾತ್ರಿ ಆ 10,000 ರೂಪಾಯಿನ ಕಿತ್ಕೊಂಡು ಹೋಗಿದೀಯ. ಅದಕ್ಕೆ ಫೈನ್ ಎಷ್ಟು ಗೊತ್ತಾ? 50,000 ರೂಪಾಯಿ. 10,000 ರೂಪಾಯಿ. 60,000 ರೂಪಾಯಿ. 20,000 ರೂಪಾಯಿ ಕೊಡ್ತೀನಿ. 70,000 ರೂಪಾಯಿ. ಆಯ್ತಪ್ಪ. ಎಷ್ಟು ಹೇಳಿದೆ? 70,000. 50,000 ರೂಪಾಯಿ ಕೊಡ್ತೀನಿ. ದಟ್ಸ್ ಗುಡ್. ದಟ್ಸ್ ಗುಡ್. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ದಯಾನಂದ್. ತಗೊಳ್ಳಿ. ಮಿಸ್ಟರ್ ದಯಾನಂದ್, ಈಗ ನೀನು ಮುಠಾಳ ಅಂತ ಪ್ರೂವ್ ಆಗೋಯ್ತು. ಒಂದು ರಿವಾಲ್ವರ್ ಇರೋದು ಆರೆ ಬುಲೆಟ್ಸ್, ಅದು ನಾನಾಗ್ಲೇ ಫೈರ್ ಮಾಡಿದ್ದಾಯ್ತು. ಈಗ ನಿನ್ನ ರಿವಾಲ್ವರು ಖಾಲಿ, ನಿನ್ ತಲೆನೂ ಖಾಲಿ. ಸಿ ಯು ಬ್ಲಾಡಿ ಫೋಲ್. ಸಾಹೇಬ್ರೆ, 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 ಮೋಸ ಆಗ್ಬೇಕು, ಮೋಸ ಆಗ್ಬೇಕು. ಏನಾಯ್ತ್ರಿ? ಓ, ಸಮಯನೇ ನೋಡ್ಕೊಂಡು ಆ ಮೈಸೂರು ಹುಲಿ ಬಂದು ನನ್ನಿಂದ 50,000 ರೂಪಾಯಿ ಕಿತ್ಕೊಂಡು ಹೋಗಿದ್ದಾನೆ. ಈಗ ಅವನ ರಂಗಮ್ಮನ ಮನೆಗೆ ಹೋಗಿರ್ಬೇಕು. ಪ್ಲೀಸ್ ಹೋಗಿ ಸರ್. ಮೈಸೂರು ಹುಲಿನ ಕೊನೆಗೂ ಬಂದ್ಬಿಟ್ಟ ನಮ್ಮಪ್ಪ. ತಾಯಿ, ನಿನ್ನ ಗಂಡನ ಮತ್ತೆ ಬದುಕಿಸ್ಕೊಡೋ ಶಕ್ತಿ ನನಗಿಲ್ಲ. ಆದ್ರೆ ನಿಮ್ಮಂತ ಬಡವರು ಸಹಾಯ ಮಾಡಕ್ಕೆ ನಾನು ಯಾವತ್ತೂ ಮುಂದು. ತಗೊಳ್ಳಿ 50,000 ರೂಪಾಯಿ. ದೇವ್ರ ನೀನ್ ಚೆನ್ನಾಗಿಟ್ಟಿಲ್ಲಪ್ಪ, ಚೆನ್ನಾಗಿಟ್ಟಿಲ್ಲ. ಪೊಲೀಸ್. ಪೊಲೀಸ್? ನೀನೆ ತಾನೆ ರಂಗಮ್ಮ? ಹೌದು. ಮೈಸೂರು ಹೋಲಿಯಲ್ಲಿ ಅವನು ಇಲ್ಲಿ ಬರ್ಲಿಲ್ಲ. ಅವನು ಇಲ್ಲಿ ಬಂದಿದ್ದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಎಲ್ಲಿ ಬಚ್ಚಿದ್ದೀನಿ ಹೇಳು. ನನ್ನ ಪ್ರಾಣ ಹೋದ್ರು ಸರಿ, ನಾನು ಹೇಳಲ್ಲ. ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ. ಮೈಸೂರಲ್ಲಿ ತೋರಿಸ್ತೇ ಇಲ್ವೋ? ಮೈಸೂರಲ್ಲಿ ತೋರಿಸ್ಬೇಕಾ? ಬನ್ನಿ. ನಿಮಗೆ ಮೈಸೂರು ಹುಲಿ ತಾನೇ ಬೇಕು. ನಿಮಗೆ ಧೈರ್ಯ ಇದ್ರೆ, ತಾಕತ್ ಇದ್ರೆ ಹಿಡಿರಿ ಅವನ. ಅಲ್ಲ ಸರ್, ಬಡಬಗ್ಗರಿಗೆ ಸಹಾಯ ಮಾಡ್ತಿರೋ ಆ ಮೈಸೂರು ಹುಲಿನ ಬೇಕು ನಿಮ್ಗೆ. ನೀವು ಮಾಡ್ಬೇಕಾಗಿರೋ ಕೆಲಸ ಮಾಡ್ತಿರೋ ಆ ದೇವರಂತ ಮನುಷ್ಯನ್ ಹಿಡಿತೀರಾ? ನಿಮಗ್ ಧೈರ್ಯ ಇದ್ರೆ ಆ ಸಮಾಜ ದ್ರೋಹಿ ದಯಾನಂದನ್ ಹಿಡಿರಿ. ಆಗ ಬಡಬಗ್ಗರು ನೆಮ್ಮದಿ ಆಗಿರ್ತಾರೆ. ನೀವ್ ಆ ಕಡೆ ಹೋಗಿ. ಅರೆಯಪ್ಪ, ಹಾ.
ಇನ್ಸ್ಪೆಕ್ಟರ್. ಏನ್ ವಿಷಯ? ಮೀನಾಕ್ಷಿ, ಮೀನಾಕ್ಷಿ ಬಾದಲ್ ತಗೆ. ಮೀನಾಕ್ಷಿ ಏನು ಅಂದ್ರೆ ಏನಿದೆಲ್ಲ? ಮೈಸೂರು ಹುಲಿ ತಪ್ಪಿಸ್ಕೊಂಡು ನಮ್ಮ ಮನೆ ಒಳಗಡೆ ಬಂದಿದ್ದಾನೆ ಅಂತ ಪೊಲೀಸ್ನವ್ರು ಹೇಳ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ ಸರ್ಚ್ ಮಾಡಿ. ಎಸ್ ಸರ್. ಮನೆಯೆಲ್ಲ ಹುಡುಕಿದ್ವಿ, ಎಲ್ಲೂ ಇಲ್ಲ ಸರ್. ಇಟ್ಸ್ ಆಲ್ ರೈಟ್, ಬರ್ತೀವಿ ಸರ್. ಇನ್ಸ್ಪೆಕ್ಟರ್ ಸರ್. ಎಸ್ ಸರ್. ಅವನು ಇಲ್ಲೇ ಎಲ್ಲೋ ಇರಬೇಕು ನೋಡಿ. ರಕ್ತದ ಕಲೆಗಳು ಆಗ ಬೆಲ್ಲದ ಡಬ್ಬ ತೆಗೆಯೋಕೆ ಅಟ್ಟದ ಮೇಲೆ ಹತ್ತಿದ್ದೆ, ಕಾಲ್ ಜಾರಿ ಬಿದ್ಬಿಟ್ಟೆ, ಗಾಯ ಆಗಿದೆ. ಇಲ್ಲಿ ನೋಡಿ ಇನ್ಸ್ಪೆಕ್ಟರ್, ನೀವು ಹೋಗಿ. ಎರಡು ದಿವಸ ನಮ್ಮ ಮನೆಯಲ್ಲಿ ನಮ್ಮದೇ ರಸ್ತೆಗಳಿ. ಓಕೆ ಅಕ್ಕ, ಯಾರು ಬಂದಿರ ನೋಡು, ಒಂದು ಕಾಫಿ ಒಂದು ನಿಮಿಷ ಬರ್ತೀನಿ. ಕಾಲ್ನೋ ಪರವಾಗಿಲ್ಲ, ಕಾಫಿ ಬಹಳ ಚೆನ್ನಾಗಿದೆ. ಕಾಳಿದಾಸ ಕಾಣದ ಭವ್ಯ ರೂಪಸಿ, ಕನಸಿನಲ್ಲಿ ತೋರಿದ ದಿವ್ಯ ಪ್ರೇಯಸಿ, ಬಾಣತಾರೆ ನೀ ಮಿಂಚಿ ಬರೆ, ಕಂಡೆ ನಿನ್ನ ತಂದೆ ನನ್ನ. ಕಾಳಿದಾಸ ಕಾಣದ ಭವ್ಯ ಕಲ್ಪನೆ, ನಿನ್ನ ಪ್ರೀತಿ ಹಾಡಲಿ ಗೆದ್ದೆ ನನ್ನನೆ. ನೂರು ಹೆಜ್ಜೆ ಹಾಕೋ ವೇಳೆ ಚಲಿಸುವ ಹೂವಿನ ತೇರು, ಬಿಂಕ ಬಯ್ಯಾರ ನಿನ್ನ ಸಿಂಗಾರ, ಕಾಮದೇವ ಬಿಟ್ಟ ಹೂವ ಬಾಣ ಕಣ್ಣ ನೋಟವು. ಕಾಳಿದಾಸ ಕಾಣದ ಭವ್ಯ ಕಲ್ಪನೆ, ನಿನ್ನ ಪ್ರೀತಿ ಹಾಡಲಿ ಗೆದ್ದೆ ನನ್ನನೆ. ಹೋ ಬಾಣತಾರೆ ನೀ ಮಿಂಚಿ ಬಾರೆ,
ಕಂಡೆ ನಿನ್ನ ತಂದೆ ನನ್ನ ಕಾಳಿದಾಸ ಕಾಣದ ಭವ್ಯ ರೂಪಸಿ ನಿನ್ನಲ್ಲಿ ತೋರಿದ ದಿವ್ಯ ಪ್ರೇಯಸಿ ಕಳ್ಳಬಟ್ಟಿ ಕುಡಿದಿದ್ದರಿಂದ ನೂರಾರು ಜನರ ಸಾವು. ನಗರದ ಸುತ್ತುವಲಯಗಳಲ್ಲಿ ಪೊಲೀಸ್ ಬಂದೋಬಸ್ತ್ ಬಲವಾಗಿದೆ. ಒಬ್ಬರ ಮೇಲೆ ಅನಾವಶ್ಯಕವಾಗಿ ಅಪರಾಧ ಹೊರಿಸಬೇಡಿ. ಯಾರ್ರಿ ನೀವು? ನಾನು ಯಾರ ನಿಮಗೆ ಸರ್? ಹಿಡಿಯೋದು ಮಾತ್ರ ಅಲ್ಲ, ನಾಶ ಮಾಡೋವರೆಗೂ ನನಗೆ ನೆಮ್ಮದಿ ಇಲ್ಲ. ನಿಮ್ಮಂತ ಮುಗಿಸೋವರೆಗೂ ನಮಗೂ ನೆಮ್ಮದಿ ಇಲ್ಲ. ಆವತ್ತು ನಾನು ಪೊಲೀಸ್ನವ್ರು ಹಿಡ್ಕೊಟ್ಟೆ ಅಂತ ಹೇಳಿದ್ನಲ್ಲ ಬೈರ, ಇವನೇ ದಯಾನಂದನ್ ಚೇಲ. ಆ ದಯಾನಂದ ಎಂತಾವನು ಅಂತ ಎಷ್ಟು ಹೇಳಿದ್ರು ನಿಮ್ಗೆ ನಂಬಿಕೆ ಬರಲಿಲ್ಲ ಅಲ್ಲ? ಅದಕ್ಕೆ ನೀವು ಕಣ್ಣಾರ ನೋಡ್ಲಿ ಅಂತ ನಾನೇ ನಿಮಗೆ ಫೋನ್ ಮಾಡಿದೆ. ನೀನ್ ಫೋನ್ ಮಾಡಿದ್ಯಾ? ಏಯ್ ಹೇಳು, ದಯಾನಂದ ತಾನೇ ಇದ್ನಲ್ಲ ಮಾಡ್ತಾ ಇರೋದು. ಹೇಳು. ಇವನ ಸಾಯಿ ಬಿಡಬಾರ್ದು, ಇವನ ಹೇಗಾದ್ರೂ ಮಾಡಿ ಉಳಿಸ್ಕೋಬೇಕು. ಇವನು ಬಾಯಿಂದ ನಿಜ ಏನು ಅಂತ ಹೊರಡಿಸ್ಬೇಕು. ಬನ್ನಿ, ಇವನ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಬನ್ನಿ. ಪೊಲೀಸ್ ಕಸ್ಟಡಿಯಲ್ಲಿರೋ ಬೈರ್ನಿಂದ ನಿಮಗೆ ತುಂಬಾ ಅಪಾಯ. ಸತ್ತೋಗಿರೋ ಅವನಿಂದ ಅವ್ರಿಗೇನು ಉಪಯೋಗ ಆಗುತ್ತೆ? ಅವ್ನು ಸತ್ತಿಲ್ಲ, ಪ್ರಜ್ಞೆ ತಪ್ಪಿದ್ದಾನೆ ಅಷ್ಟೇ. ಇನ್ನೂ 12 ದಿವಸ ಅವ್ನಿಗೆ ಜ್ಞಾನ ಬರೋದಿಲ್ಲ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಅವನೇನಾದ್ರೂ ಬಾಯಿ ಬಿಟ್ರೆ ನಿಮ್ ರಹಸ್ಯ ಎಲ್ಲ ಬಯಲಾಗುತ್ತೆ. ಅವನ ಆಸ್ಪತ್ರೆ ಮುಗಿಸ್ಬಿಡ್ಬೇಕಾಗಿತ್ತು. ಅದಷ್ಟು ಸುಲಭ ಅಲ್ಲ. ಈಗ ಬೈರ ಫುಲ್ ಪೊಲೀಸ್ ಸೆಕ್ಯೂರಿಟಿಯಲ್ಲಿದ್ದಾನೆ. ಒಂದ್ ಇರ್ಬೇನು ಕೂಡ ಒಳಗಡೆ ಹೋಗಕ್ ಆಗೋದಿಲ್ಲ. ಕಮಿಷನರು DSPಗಳು ಹದ್ದು ಕಾದ ಕಾದಿದ್ದಾರೆ. ಏನ್ ಮಾಡ್ಬೇಕು ಅಂತ ನನಗೆ ದಿಕ್ಕೇ ತೋರಿಸ್ತಾ ಇಲ್ಲ. ಅಯ್ಯೋ, ಯಾಕಷ್ಟು ತಲೆ ಕೇಳಿಸ್ಕೊತೀರಾ? ಇದಕ್ಕೆಲ್ಲ ನಾನಿಲ್ವೇ? ನೋಡಿ ಯಜಮಾನ್ರೆ,
ಈ ಕಳ್ಳಬಟ್ಟಿ ಕೇಸು ಬೈರನ್ ಸಂಬಂಧದಿಂದ ನಾವು ದೂರ ಇರಬೇಕಾದ್ರೆ ಕಮಿಷನ್ ಸಂಬಂಧನ ಹತ್ರ ಮಾಡ್ಕೋಬೇಕು ಅಂದ್ರೆ ಮಾಯಾ ಫಕೀರನ ಗಿಳಿ ಹಾಗೆ ಅವರ ಮಗಳು ನಮ್ಮ ಕೈಗೆ ಸಿಕ್ತಾರೆ ಅದಕ್ಕೆ ಕೊಟ್ರೆ ಸಾಕು ಕಮಿಷನರು ಹೇಳು ಅಂದ್ರೆ ಹೇಳ್ತಾನೆ ಬೀಳು ಅಂದ್ರೆ ಬೀಳ್ತಾನೆ ಮಲ್ಕೊಂಡ್ರೆ ಹಾಯ ಮಲಗೇ ಬಿಡ್ತಾನೆ ಹೇಗಿದೆ ಉಪಾಯ ಓಹೋ ಏನ್ ಭಾವಯ್ಯ ಮನೆಯಲ್ಲೇ ಇದೀಯಾ ನಾನೆಲ್ಲ ಟೂರ್ ಪ್ರೋಗ್ರಾಂ ಹಾಕೊಂಡ್ಬಿಟ್ಟಿದ್ದೀಯೇನೋ ಅಂತಿದ್ದೆ ಮೀನಾಕ್ಷಿ ದೇವಿ ಬನ್ನಿ ಇದೇನಮ್ಮ ನಿಂತ್ಕೊಂಡೇ ಬಿಟ್ಟಿದ್ಯಾ ಕೂತ್ಕೋ ಕೂತ್ಕೋ ಏನ ವಿಕ್ರಮ ಇದು ಹಿರಿಯವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ ನೋಡು ಭಾವಯ್ಯ ಬರೋ 14ನೇ ತಾರೀಕು ಕಳೆದು ಬಿಟ್ರೆ ಶೂನ್ಯ ಮಾಸ ಪ್ರಾರಂಭ ಆಗಿಬಿಡುತ್ತೆ ಜೊತೆಗೆ ಅಧಿಕ ಮಾಸ ಅದ್ರ ಜೊತೆಗೆ ಆಹಾರ ಸಾಲಕ್ಕೆ ಏಕಾದಶಿ ಬೇರೆ ಇವೆಲ್ಲ ಒಟ್ಟೊಟ್ಟಿಗೆ ಸೇರ್ಕೊಂಡು ಯಾರೊಬ್ರು ಉಸಿರತ್ತೋ ಆಗಿಲ್ಲ ಕಾಲ ಅಷ್ಟು ಕುಲಿಗೆ ಕೂತಿದೆ ಮೂರನೇ ತಾರೀಕು ಆರನೇ ತಾರೀಕು ಒಂಬತ್ತನೇ ತಾರೀಕು ಮೂರು ಮುತ್ತಿನಂತ ಮುಹೂರ್ತಗಳಿವೆ ಇದರಲ್ಲಿ ನೀವು ಯಾವ್ದಕ್ಕೆ ಎಸ್ ಅಂತೀರೋ ಅದಕ್ಕೆ ನಾನು ಎಸ್ ಅಂತೀನಿ ಏನಂತೀಯಮ್ಮ ಮುಹೂರ್ತ ಯಾತಕ್ಕೆ ಯಾರಿಗೆ ಇನ್ಯಾರಿಗಮ್ಮ ನಿನ್ನ ಮಗಳ ಕುತ್ತಿಗೆಗೆ ನನ್ನ ಮಗನ ಕೈಯಿಂದ ತಾಳೆ ಕಟ್ಟಿಸೋದಕ್ಕೆ ಅದಾಗಲ್ಲ ಅಣ್ಣ ನಮ್ಮ ದೇವಿಗೆ ಬೇರೆ ಕಡೆ ಸಂಬಂಧ ನೋಡಾಯ್ತು ಇದೇನಮ್ಮ ಹೀಗೆ ಹೇಳ್ತಾ ಇದೀಯಾ ದೇವಿ ಹುಟ್ಟಿದಾಗಲೇ ಆಸ್ಪತ್ರೆಯಲ್ಲೇ ನನ್ನ ಸೊಸೆ ಅಂತ ಮುದ್ರೆ ಒತ್ತು ಬಿಟ್ಟಿದ್ದೀನಿ ನನ್ನ ಮಗಳ ಕುತ್ತಿಗೆ ಹಿಸ್ಕಾದ್ರೂ ಸಾಯಿಸ್ತೇನೆ ಹೊರತು ನಿನ್ನ ಮಗನ ಕೊಡೋದಿಲ್ಲ ಯಾಕಯ್ಯ ನನ್ನ ಮಗನ ಏನ್ ಕಡಿಮೆ ಇದೆ ಆಸ್ತಿ ಇಲ್ವಾ ಅಂತಸ್ತಿ ಇಲ್ವಾ ಐಶ್ವರ್ಯ ಇಲ್ವಾ ನಾಲ್ಕು ತಲೆ ಮಾರ್ಗ ಆಗುತ್ತಿದೆ ಯಾಕಾಗಬಾರ್ದು ಹತ್ತು ಜನಗಳ ಮನೆ ಹಾಳು ಮಾಡೋ ದುಡ್ಡಿನಲ್ಲಿ ನನ್ನ ಮಗಳು ಬಾಳಬೇಕಾಗಿಲ್ಲ ಭಾವಯ್ಯ ಏನೋ ಸಲಿಗೆ ಅಂತ ಬಂದ್ರೆ ಬಾಯಿ ಬಂದಾಗ ಮಾತಾಡಿ ನನಗೆ ಅವಮಾನ ಮಾಡ್ತೀರಾ ಇದು ನಿಮಗೆ ನ್ಯಾಯನ ಸಾಹೇಬ್ರೇ ನಮ್ಮ ದಣಿಗಳು ಎಂಥ ಗತಿಗಳು ನಮ್ಮ ಯಜಮಾನ ಕೈ ಕುಟ ಧರ್ಮ ಪ್ರಭುಗಳ ಸಂಬಂಧ ಬೆಳೆಸಬೇಕಾದ್ರೆ ಪಾಪ ಮಾಡಿರ್ಬೇಕು ಅಯ್ಯೋ ಪುಣ್ಯ ಮಾಡಿರ್ಬೇಕು ಗೊತ್ತಾ ಯಾವುದು ಪುಣ್ಯ ಯಾವುದು ಪಾಪ ಅನ್ನೋದು ಬಿಟ್ ಮೇಲೆ ಬಯಲಿಗೆ ಬರುತ್ತೆ ಕುಂಟಿನವ ಹೇಳ್ಕೊ ನಾನೇನ್ ಮಾಡ್ತೀನಿ ಅನ್ನೋಕ್ ಹೋಗಿ ಸೋಮಣ್ಣ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಆರಕ್ಷಕರು ಅಂತ ಹೆಸರಿದೆ ಯಾಕೆ ಗೊತ್ತು ಜನಗಳನ್ನ ರಕ್ಷಣೆ ಮಾಡೋಕ್ಕೋಸ್ಕರ ನಾ ಪರಿಪಾಲಿಸೋಕ್ಕೋಸ್ಕರ ಕಾಕಿ ಬಟ್ಟೆ ಹಾಕೊಂಡು ಕರ್ತವ್ಯ ಮಾಡಬೇಕೆ ಹೊರತು ಕಂಡವ್ರು ಕೊಡು ಎಂಜಲ್ ಕಾಸ್ಕೋಸ್ಕರ ಆಸೆ ಬಿದ್ದು ತಿಂದು ಮನೆ ಹಂಚಣಿಸಬಾರ್ದು ಸರ್ ಇದೆಲ್ಲ ನನ್ನ ಹತ್ರ ಹೇಳ್ತಿರೋ ಉದ್ದೇಶ ಇದೆ ನಿಮ್ಮ ಮೇಲೆ ಈಗಾಗಲೇ ಸಾಕಷ್ಟು ಕಂಪ್ಲೇಂಟ್ಸ್ ಬಂದಿದೆ ಅದಲ್ಲದೆ ನಾನು ನಿಮ್ಮನ್ನ ಬಾಧಿಸಿದ ಗಮನಿಸ್ತಾ ಇದ್ದೀನಿ ಆವತ್ತು ಶೆಲ್ಲಲ್ಲಿದ್ದ ಬೈರನ್ನ ಹೊರಗೆ ಕಳಿಸಿ ಆ ಜಾಗಕ್ಕೆ ಬೇರೆಯವನ್ನು ತಂದಿಟ್ಟದ್ದು ನೀವೇ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ಇಲ್ಲ ಸರ್ ಶರಪ್ ಮತ್ತೆ ಸುಳ್ಳು ಹೇಳಿ ನನ್ನಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡಿ ನೀವಾಗ ದೇಹ ನನ್ನ ಮನೆಗೆ ಹೋಗ್ಬಾರ್ದು ನಾನು ಕಣ್ಣಾರೆ ನೋಡಿದ್ದೀನಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ದೇಶದ್ರೋಹಿಗೆ ಸಹಾಯ ಮಾಡ್ತಾ ಇರೋ ನಿಮ್ಮನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಐ ಲವ್ ಯು ಐ ಲವ್ ಯು ಏನ್ ಬಹಳ ಖುಷಿಯಾಗಿದೆಯಲ್ಲ ಏನಾದ್ರೂ ಲವ್ ಗಿವು ಲವ್ ಮೀ ನೋ ನೋ ಲವ್ ಮೀ ವಾಟ್ ಲವ್ ಲವ್ ಯಾಕೋ ಬಹಳ ನಾಚ್ಕೋತಾ ಇದೀಯಾ ಏನಾದ್ರೂ ಹೇಳು ನಾನೇ ಮದುವೆ ಮಾಡಿಸ್ತೀನಿ ಗುರು ನೀನೇ ಗತಿ ಸ್ವಾಮಿಯೇ ಏನು ಮಾಡ್ತಾ ಇದೀಯಾ ಏನ್ ವಿಷಯ ನಡ್ಸ್ಕೊಡ್ತೀಯಾ ಖಂಡಿತ ಪ್ರಾಮಿಸ್ ಪ್ರಾಮಿಸ್ ಯಾರು ಯಾರ ಹುಡುಗಿ ಅಣ್ಣ ಅಮ್ಮ ಬನ್ನಿಮ್ಮ ಸಂತೋಷ್ ನಿಂಗೊಂದ್ ಸಂತೋಷ್ ಸಮಾಚಾರ ಹೇಳೋಣ ಅಂತ ಬಂದೆ ಏನಮ್ಮ ಅದು ನಮ್ ದೇವಿ ಮದುವೆ ವಿಷಯ ನಮ್ ದೇವಿ ಮದುವೆ ವಿಷಯನ ವೆರಿ ಗುಡ್ ವೆರಿ ಗುಡ್ ಅಮ್ಮ ಪ್ರದೀಪ್ ಅಂತ ಎಮ್ಮಿ ಎಲ್ಲೆಲ್ಲಿ ಓದಿದಾನೆ ಸಿಕ್ಕಾಪಟ್ಟೆ ನಾಚ್ಕೋತಾ ಇದ್ದಾಳೆ ಅಂದ್ರೆ ಹುಡುಗ ತುಂಬಾ ಒಪ್ಪಿಗೆ ಆಗ್ಬಿಟ್ಟಿದಾನೆ ಅಂತ ಅರ್ಥ ಈ ಮುಹೂರ್ತ ನಿಶ್ಚಯ ಮಾಡಿದ್ದು ಈ ಫೋಟೋ ನೋಡು ಹುಡುಗ ತುಂಬಾ ಲಕ್ಷಣವಾಗಿದ್ದಾನೆ ಅಮ್ಮ ಕಂಗ್ರಾಟ್ಸ್ ದೇವಿ ಸಂತೋಷ್ ಈಗಲಾದ್ರೂ ನಿನ್ ಮನೆಗೆ ಬಾರೋ ನೀನೇ ನಿಂತು ಈ ಮದುವೆ ನಡೆಸ್ಕೊಡ್ಬೇಕು ನಿನ್ ತಂದೆ ಸ್ವಭಾವ ನಿಂಗೆ ಗೊತ್ತಲ್ಲ ಅವರಾಯ್ತು ಅವ್ರ ಆಫೀಸ್ ಆಯ್ತು ಅಮ್ಮ ಅಣ್ಣ ಬರ್ದಿದ್ರೆ ನನ್ ಖಂಡಿತ ಆಸೆ ಮನೆ ಮೇಲೆ ಕುತ್ಕೊಳ್ಳಲ್ಲ ಅಯ್ಯೋ ಹುಚ್ಚುಡುಗಿ ನನ್ ತಂಗಿ ಮದುವೆಗೆ ನಾನ್ ಬರ್ದೇ ಇರ್ತೀನಿ ಖಂಡಿತ ಬರ್ತೀನಮ್ಮ ಈ ಮದುವೆ ನಾನೇ ನಿನ್ ತರಿಸ್ಕೊಡ್ತೀನಿ ಸಂತೋಷ್ ತಗೋ ಇನ್ವಿಟೇಷನ್ ಡ್ರಾಫ್ಟ್ ಹೋಗ್ ಬರ್ತೀನಪ್ಪ ಮನೇಲಿ ಮದುವೆ ಕೆಲಸ ಎಲ್ಲ ಇದೆ ಬರ್ತೀನಿ ಬರ್ತೀನಣ್ಣ ಖಂಡಿತ ಬರ್ಬೇಕಣ್ಣ ವಾಸು ತಗೋಪ್ಪ ಇದು ಇನ್ವಿಟೇಷನ್ ಕಾಪಿ ಸರಿಯಾಗಿ ಕಂಪೋಸ್ ಮಾಡು ಯಾವುದೋ ಮೂಡ್ನಲ್ಲಿ ಮಿಸ್ಟೇಕ್ ಮಾಡಿಬಿಟ್ಟಿಯ ನನ್ನ ಮಗನಿಗೆ ಹೆಣ್ಣು ಕೊಡದೆ ಬೇರೆಯವ್ರ ಸಂಬಂಧ ಬೆಳೆಸಿದಾನ ಆ ಕಮಿಷನರ್ ಅಷ್ಟ ಪಗಲ ಬಂತ ಅವನಿಗೆ ತಡೆ
ಆ ಕಮಿಷನರ್ ನಮ್ಮ ಮನೆಗೆ ಬಂದು ನನ್ನ ಮಗಳನ್ನ ಮದುವೆ ಮಾಡ್ಕೋ ಅಂತ ನನ್ನ ಕಾಲ್ ಹಿಡ್ಕೊಂಡು ಬೇಡ್ಕೊಳ ಹಾಗೆ ಮಾಡಲಿಲ್ಲ. ನಾನು ನಿನ್ನ ಮಗ ವಿಕ್ರಮ್. ಇದನ್ನ ಯಾರಿಗೋಸ್ಕರ ಪರ್ಚೇಸ್ ಮಾಡ್ತಾ ನಿಮಗೆ ಗೊತ್ತಾ? ನಿಮ್ಮ ಅಕ್ಕನಿಗೆ. ಓ ನೋ, ನಿಮ್ಮ ಮ್ಯಾರೇಜ್ ಪ್ರೆಸೆಂಟೇಷನ್. ಪ್ಲೀಸ್ ಅಕ್ಸೆಪ್ಟ್ ಇಟ್. ನೋ ಥ್ಯಾಂಕ್ ಯು. ಓಕೆ, ನಾನು ಕೊಟ್ರೆ ತಗೋಬಾರ್ದಾ? ಹಾಗೇನಿಲ್ಲ. ದೆನ್ ಟೇಕ್ ಇಟ್. ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ನನ್ನ ಮ್ಯಾರೇಜ್ಗೆ ನೀವು ಖಂಡಿತ ಬರಬೇಕು. ಬರ್ತೀನಿ. ಅಪ್ಪ ನನ್ನ ಬಿಟ್ಟು ಬೇರೆ ಅನ್ಕೊಡ್ತೀನಿ ಮುದ ಮಾಡ್ತಾನಂತ ಅಡಿಯ ಗೆಸ್ಟ್ ಹೌಸ್ಗೆ. ಮದ್ವೆ ಖಂಡಿತ ಬರಬೇಕು. ವಿಷಯ ಅಪ್ಪನ ಗೊತ್ತಾದ್ರೆ ದೊಡ್ಡ ಅನಾಹುತನೇ ಆಗೋಬಿಡುತ್ತಮ್ಮ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ದೇವಿ ನೀನು ಅಷ್ಟೇ ಅಮ್ಮ, ದಯವಿಟ್ಟು ಯಾರಿಗೂ ಹೇಳ್ಬೇಡ. ಅಮ್ಮ ಅಮ್ಮ, ನೀನ್ ಬದುಕಿರೋವರೆಗೂ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಯಾರಿಗೂ ಹೇಳಲ್ಲ ಅಂತ ನಿನ್ ಮಂಗಲ ಮುಂದೆ ಪ್ರಮಾಣ ಮಾಡಮ್ಮ, ಪ್ರಮಾಣ ಮಾಡಮ್ಮ. ಅಮ್ಮ ದಯವಿಟ್ಟು ಯಾರಿಗೂ ಹೇಳ್ಬೇಡಮ್ಮ. ವಾಚ್ಮ್ಯಾನ್ ಬರ್ತಾ ಇದ್ದಾರೆ ನೋಡು. ದೇವಿನ ಕರ್ಕೊಂಡು ಹಿಂದ್ಗಡೆ ಬಾಗಿಲಿಂದ ಹೋಗು, ನಾ ಕಾರ್ ತಗೊಂಡ್ಬರ್ತೀನಿ. ಬೇಗ ಬೇಗ. ಮೀನಾಕ್ಷಿ, ಏನಾಗಿದೆ ನಿನಗೆ? ಅಲ್ಲ, ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ. ಕಾಫಿ ಕೇಳಿದ್ರೆ ಹಾಲು ಕೊಡ್ತೀಯಾ, ಹಾಲು ಕೇಳಿದ್ರೆ ಟೀ ಕೊಡ್ತೀಯಾ. ಮೀನಾಕ್ಷಿ, ಹುಷಾರಿಲ್ವೇನೆ ನಿನಗೆ? ಏನಾಗಿದೆ ನಿನಗೆ? ಏನಿಲ್ಲಪ್ಪ, ಮದ್ವೆಗಳಟ್ಟೆ ನೋಡು. ಬೆಳಗ್ಗೆಯಿಂದ ಅಮ್ಮ ಒಬ್ಳೆ ಎಲ್ಲ ಕೆಲಸ ಮಾಡ್ತಿದ್ದಾಳೆ.
ಅದಕ್ಕೆ ಸ್ವಲ್ಪ ಟೈರ್ಡ್ ಆಗಿದ್ದಾಳೆ. ನೋಡ ಬೆಳಗ್ಗೆ ಜವಳಿ ತಂದಿಲ್ಲ ಮೀನಾಕ್ಷಿ, ನಿನಗೆ ಹೇಳ್ತಿರೋದು ಜವಳಿ ತಂದಿಲ್ಲ, ಅದ್ರಲ್ಲಿ ಅಳಿಯನಿಗೆ ಅಂತ ಕಲಾಪತ್ರ ಪಂಚ ತಂದಿದೆಯಲ್ಲ ಅದನ್ನ ತಗೊಂಬ ನೋಡ್ಬೇಕು. ಕಲಾಪತ್ರ ಪಂಚ ಹೋಗಮ್ಮ, ಯಾಕೆ ಸುಮ್ಮನೆ ನಿಂತೀಯ, ತಗೊಂಡ ಹೋಗು. ನೋಡ ಇದನ್ನ ಕಲಾಪತ್ರ ಪಂಚ. ಏನಮ್ಮ ಮಾಡ್ತಾ ಇದೀಯಾ? ಅಪ್ಪ ತಗೊಂಬ ಅಂತ ಹೇಳಿದ್ದು ಪಂಚನ ಸೀರೆಯಲ್ಲ ಅಮ್ಮ. ನೀನ್ ನಿಮ್ ಮನಸ್ಸನ್ನ ಹಿಡಿತದಲ್ಲಿ ಹಿಡ್ಕೊಳ್ದೆ ಹೋದ್ರೆ ಎಲ್ಲ ಹಾಳಾಗೋಗುತ್ತಮ್ಮ. ಸಂತೋಷ್, ನಾನ್ ತುಂಬಾ ತಪ್ಪು ಮಾಡ್ಬಿಟ್ಟೆ, ನಾನೇ ಕೊನೆ. ಅಮ್ಮ ಯಾಕಮ್ಮ ಹೇಳ್ತೀಯಾ? ನೀನು ಒಳ್ಳೆ ಕೆಲಸನೇ ಮಾಡಿದೀಯಾ, ಸಮಾಜದಲ್ಲಿರೋ ಒಂದು ವಿಷಯ ಜಂತು ನಾ ಕಿತ್ತಾಕಿದ್ಯಾ, ಅದಕ್ಕೆ ನೀನ್ಯಾಕಮ್ಮ ಯೋಚನೆ ಮಾಡ್ಬೇಕು, ಹೆಮ್ಮೆ ಪಡ್ಬೇಕು. ಅಮ್ಮ ನೋಡು, ನಾಳೆನೆ ಮನೇನ್ ಮದುವೆ, ಈಗ ನೀನ್ ಧೈರ್ಯ ತಗೊಳ್ದೆ ಹೋದ್ರೆ ನಗನಕ್ತಾ ಇರೋ ನಮ್ಮ ಸಂಸಾರ ನರಕ ಆಗೋಗ್ಬಿಡುತ್ತಮ್ಮ. ಹಾಗಾಗಬೇಕು ನಿಂಗೆ ಆಸೆನಾ? ಇಲ್ಲಪ್ಪ. ಹಾಗಾದ್ರೆ ನನ್ನ ಮಾತುಗಳು, ಈ ಘಟ್ಟೆ ನನ್ನ ಮನಸ್ಸಿನ ಕಿತ್ತಾಕ್ಬಿಡು, ಹೆದರ್ಕೋಬೇಡಮ್ಮ, ನಾನಿದ್ದೀನಿ. ನೋಡು ನೀನು ಮಾಂಗಲ್ಯ ಮುಟ್ಟು ಪ್ರಮಾಣ ಮಾಡಿದ್ಯಾ, ಈ ವಿಷಯ ನೀನು ಯಾರಿಗೂ ಹೇಳಲ್ಲ ಅಂತ, ಹೆದರ್ಕೋಬೇಡಮ್ಮ, ನಿನ್ ಕೈ ಮುಗಿದ್ ಕೇಳ್ಕೊತೀನಮ್ಮ, ಧೈರ್ಯವಾಗಿರಮ್ಮ, ಪ್ಲೀಸ್. ಮೀನಾಕ್ಷಿ ಅಪ್ಪ ಕರೀತಾ ಇದ್ದಾರೆ, ಪಂಚೆಯಲ್ಲಿ ಇಟ್ಟಿದ್ಯಾ? ಹಾಯ್ ಸಂತೋಷ್. ಹಾಯ್ ಮನೆ ಸಿದ್ದಮ್ಮ. ವೆಲ್ಕಮ್. ನಮಸ್ಕಾರ ಸರ್. ಹಲೋ ಪ್ರಭು. ಹಲೋ ರಾಮಕೃಷ್ಣ. ನಮಸ್ಕಾರ ಅಮ್ಮ. ನಮಸ್ಕಾರ ಅಮ್ಮ. ನಮಸ್ಕಾರ ಅಮ್ಮ. ಅಮ್ಮ ಅಮ್ಮ, ನೀನ್ ಹೀಗೆ ಮೈ ಮರ್ತು ನಿಂತ್ರೆ ಎಲ್ರಿಗೂ ಅನುಮಾನ ಬರುತ್ತೆ. ನಗ್ನಗ್ತಾಯಿರಮ್ಮ. ನಮಸ್ಕಾರ. ಮುಹೂರ್ತ ಟೈಮ್ ಆಯ್ತು. ನಾನೊಂದು ಕೊಲೆ ಕೇಸಲ್ಲಿ ಒಬ್ಬರನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಅದು ಬೇರೆ ಯಾರು ಅಲ್ಲ, ನಿಮ್ಮ ಮಗ ಸಂತೋಷ್. ಮಿಸ್ಟರ್ ಸಂತೋಷ್, ಯುವರ್ ಅಂಡರ್ ಅರೆಸ್ಟ್. ಸಾಹೇಬ್ರೇ, ಯಾವ ಕಾರಣಕ್ಕೋಸ್ಕರ ನೀವು ಸಂತೋಷ್ ಅರೆಸ್ಟ್ ಮಾಡ್ತಾ ಇದ್ದೀರಾ? ಈ ದೊಡ್ಡ ಮನುಷ್ಯ ನನ್ನ ಮಗನ ಕೊಲೆ ಮಾಡಿದಾನೆ. ಇಲ್ಲ ಇಲ್ಲ, ಈ ಕೊನೆ ಸಂತೋಷ್ ಮಾಡಿಲ್ಲ. ನೀನು ಮಾಡಿಲ್ಲ ಅಂದ್ರೆ ನಾನು ನಂಬಬೇಕಲ್ಲ. ನಿನ್ನ ಮಗನೇ ನನ್ನ ಮಗನ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಬೇಕಾದ ಸಾಕ್ಷಿ ಆಧಾರಗಳಿವೆ. ಹೇಳಿ ಸಾಹೇಬ್ರೆ. ಹೌದಮ್ಮ, ಕೊಲೆಯ ಸ್ಥಳದಲ್ಲಿ ಸಂತೋಷ್ ಡ್ರೈವಿಂಗ್ ಲೈಸೆನ್ಸ್ ನಮಗೆ ಸಿಕ್ಕಿದೆ. ಕೊಲೆ ಮಾಡಕ್ಕೆ ಉಪಯೋಗಿಸಿದ ಕಬ್ಬಿಣದ ಸಲಾಕಿ ಮೇಲೆ ಸಂತೋಷ್ ಕೈ ಬೆರಳುಗಳು ಗುರುತಿದೆ. ಅಷ್ಟೇ ಅಲ್ಲಮ್ಮ, ಸಂತೋಷ್ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಆತ ಇದ್ದಾನೆ. ಪಾಪ ಹೇಳೋ. ಹೌದು ಸರ್, ಕೊಲೆಯಾದ ದಿನ ಯಜಮಾನ್ರೆ, ಯಜಮಾನ್ರೆ
ಕಾರ್ನಲ್ಲಿ ಹೋದ ಮನುಷ್ಯ ಈತನೆ ಸರ್. ಈ ಕೊಲೆ ಅಪರಾಧ ನನ್ನ ಮೇಲೆ ಬರಬಾರ್ದು ಅಂತ. ಅಮ್ಮ ಯಾರಿಗೂ ಹೇಳಲ್ಲ ಅಂತ ಮಂಗಲ್ಯ ಮುಟ್ ಪ್ರಮಾಣ ಮಾಡಿದ್ಯಾ? ಮರಿಬೇಡ, ಸಮಾಧಾನ ಮಾಡ್ಕೊಮ್ಮ, ನಡೀರಿ ಸರ್. ನಾನೇ ಮಾಡಿದ್ದು. ಆದ್ರೆ ಸಂತೋಷ್, ನಾನು ಅನುಭವಿಸ್ಬೇಕಾದ ಶಿಕ್ಷೆನ ತಾನು ಅನುಭವಿಸ್ತಾ ಇದ್ದಾನೆ. ಇಲ್ಲ ಇಲ್ಲ, ನಿಜ ಏನಂತ ಹೇಳ್ಬಿಡ್ತೀನಿ. ಅಮ್ಮ, ನೀನು ಬದುಕಿರೋವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ನನ್ ಮೇಲೆ ಆಣೆ, ನಿನ್ನ ಮಾಂಗಲ್ಯದ ಮೇಲೆ ಆಣೆ, ನಿನ್ನ ಮಾಂಗಲ್ಯದ ಮೇಲೆ ಆಣೆ. ಏನು ಅಂದ್ರೆ ಸಂತೋಷ್ ಪರವಾಗಿ ಯಾರಾದ್ರೂ ಒಳ್ಳೆ ಲಾಯರ್ ಏರ್ಪಾಡು ಮಾಡಿ. ನಿರ್ದಿಷ್ಟವಾದ ಸಾಕ್ಷಿ ಆಧಾರದ ಮೇಲೆ ಕೊಲೆಗಾರ ಅಂತ ಪೊಲೀಸ್ನವರು ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಇಲ್ಲ, ಅವನು ಕೊಲೆಗಾರನಲ್ಲ. ನನ್ ಸಂತೋಷ್ ಖಂಡಿತ ಕೊಲೆ ಮಾಡಿಲ್ಲ, ನನ್ ಮಾತು ನಂಬಿ. ಮಗನ ಮೇಲಿನ ಪ್ರೀತಿ ವಾತ್ಸಲ್ಯದಿಂದ ಆರೋಪನ ಮುಚ್ಚಿಡಕ್ಕಾಗಲ್ಲ. ಚಿನ್ನದ ಕತ್ತಿ ಅಂತ ಕಚ್ಕೊಳ್ಕೊಳಕ್ ಆಗೋದಿಲ್ಲ. ಏನು ಅಂದ್ರೆ ನನಗೋಸ್ಕರ ನಾನು ಯಾವತ್ತು ನಿಮ್ಮನ್ನೇನು ಕೇಳಲಿಲ್ಲ. ಇವತ್ತು ತೆರೆಗೊಡ್ಡೆ ಬೇಡ್ತೀನಿ. ಸಂತೋಷ್ ಕೊಲೆ ಮಾಡಿಲ್ಲ, ಅವನ್ನ ಹೇಗಾದ್ರೂ ಕಾಪಾಡಿ, ಹೇಗಾದ್ರೂ ಕಾಪಾಡಿ, 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 ಕಾಪಾಡಿ. ಸಾಧ್ಯವಿಲ್ಲ. ಮೀನಾಕ್ಷಿ, ಎಲ್ಲಿ ಹೊರಟೆ? ಸಂತೋಷ್ನ ಕಾಪಾಡೋದಿಕ್ಕೆ. ನಿಲ್ಲು, ನಿನ್ನ ಕೊನೆ ಉಸಿರಿರೋವರೆಗೂ ನೀನು ಅವನ ನೋಡ್ಕೊಡ್ದು. ನಿನ್ನ ಮಾಂಗಲ್ಯದ ಮೇಲೆ ಆಣೆ. ಯುವರ್ ಆನರ್, ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ಈ ಸಂತೋಷ ವಿಕ್ರಮನನ್ನು ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಎಲ್ಲ ಸಾಕ್ಷಿ ಆಧಾರಗಳು ದೃಢಪಟ್ಟಿದೆ. ಸಂಬಂಧಿಸಿದ ಎಲ್ಲಾ ಮಾಹಿತಿಗಳನ್ನು ಕೋರ್ಟಿನಲ್ಲಿ ಹಾಜರುಪಡಿಸಲಾಗಿದೆ. ಮೇಲ್ಕಂಡ ಆರೋಪಿ ಸಂತೋಷ್ ನಿರ್ಭಯವಾಗಿ ಅಮಾನುಷ ರೀತಿಯಿಂದ ತನ್ನ ಹಗೆ ಸಾಧನೆಗೋಸ್ಕರ ಈ ಊರಿನ ಶ್ರೀಮಂತ ವಿಕ್ರಮನನ್ನು ಕೊಲೆ ಮಾಡಿರುವುದರಿಂದ ಮೇಲ್ಕಂಡ ಆರೋಪಿಗೆ ಮರಣದಂಡನೆ ಶಿಕ್ಷೆ ವಿಧಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ. ದಕ್ಷಾಧಿವರಾದ ಮಿಸ್ಟರ್ ಸಂತೋಷ್, ಇದುವರೆಗೂ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನು ನೀವು ಕೇಳಿದ್ದೀರಾ? ನೀವೇನಾದರೂ ಹೇಳೋದಿದೆಯಾ? ಯುವರ್ ಆನರ್, ಈಗ ಹೇಳೋದಕ್ಕೂ ಕೇಳೋದಕ್ಕೂ ಏನು ಉಳಿದಿಲ್ಲ. ಈ ಕೊಲೆ ನಾನೇ ಮಾಡಿದ್ದು ಅಂತ ಒಪ್ಕೋತಾ ಇದ್ದೀನಿ. ಆನರಬಲ್ ಕೋರ್ಟ್ ಏನ್ ಶಿಕ್ಷೆ ಕೊಟ್ಟರು ಅನುಭವಿಸಕ್ ಸಿದ್ಧವಾಗಿದ್ದೀನಿ. ಪ್ಲೀಸ್ ಪರ್ಮಿಟ್ ಮೀ ಟು ಮೂವ್ ದ ಕೋರ್ಟ್. ಅಪರಾಧಿ ಸ್ಥಾನದಲ್ಲಿರೋ ಮಿಸ್ಟರ್ ಸಂತೋಷ್ ಅಪರಾಧನ ಒಪ್ಕೊಳ್ತಾರೋ ರೀತಿ ನೋಡಿದ್ರೆ ಇದ್ರ ಹಿಂದೆ ಏನೋ ಹಿನ್ನೆಲೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದನ್ನ ಬೆಳಕಿ ತರಕ್ಕೆ ನನಗೆ ಅವಕಾಶ ಕೊಡಬೇಕು ಅಂತ ಆನರಬಲ್ ಕೋರ್ಟ್ನ ನಾನು ಕೇಳ್ಕೊತಾ ಇದ್ದೀನಿ. ಎಸ್, ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ಅಪರಾಧಿ ಸಂತೋಷ್ನೇ ಕೊಲೆಗಾರನೆಂದು ಆತನಿಗೆ ದಂಡನೆ ವಿಧಿಸಲೇಬೇಕೆಂದು ತಾವೇ ತೀರ್ಮಾನಿಸಿ ಅದಕ್ಕೆ ಬೇಕಾದ ಕೆಲವೇ ಮಾಹಿತಿಗಳನ್ನು ಹಾಜರುಪಡಿಸಿದ್ದಾರೆ ನನ್ನ ಲರ್ನ್ ಫ್ರೆಂಡ್ ಮಿಸ್ಟರ್ ಜನಾರ್ದನ್ ಅವರು. ಐ ಅಬ್ಜೆಕ್ಟ್ ಯುವರ್ ಆನರ್. ಕೊಲೆಗೆ ಸಂಬಂಧಪಟ್ಟ ಎಲ್ಲಾ ಮಾಹಿತಿಗಳನ್ನು ಕೋರ್ಟಿನಲ್ಲಿ ಹಾಜರುಪಡಿಸಿದ್ದೇನೆ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಡಿಫೆನ್ಸ್ ಕ್ಯಾನ್ ಪ್ರೊಸೀಡ್. ಯುವರ್ ಆನರ್, ಪೊಲೀಸ್ ಡಿಪಾರ್ಟ್ಮೆಂಟ್ನವರ ಪ್ರಕಾರ ಕೊಲೆ ಆದ ಸ್ಥಳದಲ್ಲಿ ಕೇವಲ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಸರಾಕೆ ಇರದೆ ಈ ಒಂದು ಹೊಸ ಸೀರೆ, ಒಡೆದ ಬಳೆ ಚೂರುಗಳು ಇತ್ತು ಅಂತ ತಿಳಿದು ಬಂದಿದೆ. ದಟ್ ಈಸ್ ಎಕ್ಸಿಬಿಷನ್ ನಂಬರ್ 3 ಅಂಡ್ 4. ಆದ್ದರಿಂದ ಕೊಲೆ ಆದ ಸಮಯದಲ್ಲಿ ಆ ಸ್ಥಳದಲ್ಲಿ ಒಂದು ಹೆಣ್ಣಿತ್ತು ಅಂತ ಸ್ಪಷ್ಟವಾಗಿದೆ. ಆ ಹೆಣ್ಣು ಯಾರು? ಆ ಸಮಯದಲ್ಲಿ ಅವಳಲ್ಲಿಗೆ ಯಾಕೆ ಹೋಗಿದ್ಲು?
ಯುವರ್ ಆನರ್, ಆ ಹೆಣ್ಣೆ ಈ ಕೊಲೆಗೆ ಮುಖ್ಯವಾದ ಸಾಕ್ಷಿ. ಆಕೆ ಯಾರೆಂಬುದನ್ನು ಕಂಡುಹಿಡಿದು ಕೋರ್ಟ್ಗೆ ಹಾಜರು ಮಾಡಲು ಒಂದು ವಾರ ವಾಯಿದೆ ನೀಡಬೇಕು ಅಂತ ಆನರಬಲ್ ಕೋರ್ಟ್ನ ಮನವಿ ಮಾಡ್ಕೊತಾ ಇದ್ದೀನಿ. ಮನವಿ ಅಂಗೀಕರಿಸಿ ಕೋರ್ಟ್ ಅರ್ಜೆಂಟ್ ಮಾಡಿದೆ. ಭಾರತ ಸಂಸ್ಕೃತಿಯಲ್ಲಿ ಹೆಣ್ಣಿನ ಶೀಲ ಪರಮ ಪವಿತ್ರ. ಅಂತ ಒಂದು ಹೆಣ್ಣನ್ನು ಕಾಪಾಡುವ ಸಲುವಾಗಿ ಮಾಡಿದ ಕೊಲೆ ಕೊಲೆ ಅಲ್ಲ ಯುವರ್ ಆನರ್. ಏನೇ ಆದರೂ ಕೊಲೆ ಕೊಲೆ ತಾನೆ ಯುವರ್ ಆನರ್. ನಿಮ್ಮ ಮಗಳು ಕಾಲೇಜಿಂದ ಬರ್ತಾ ಇರ್ತಾಳೆ, ಒಬ್ಬ ಗುಂಡ ಅವಳನ್ನ ಫಾಲೋ ಮಾಡ್ತಾನೆ, ಅದು ನೋಡಿ ಹೆದರಿ ನಿಮ್ಮ ಮಗಳು ಓಡ್ತಾಳೆ, ಅವನು ಫಾಲೋ ಮಾಡಿ ಅವಳನ್ನ ಹಿಡಿದು ಬಿಡ್ತಾನೆ, ನನ್ನ ಮಾನ ಕಾಪಾಡಿ ಅಂತ ಗಂಟ್ಲು ಕಿತ್ತೋಗೋ ಕಿರ್ಚ್ಕೊಂತಾಳೆ. ಆಗೊಬ್ಬ ದೇವರಾಗಿ ಬಂದು ಆ ಗುಂಡನ ಹೊಡೆದಾಕ್ತಾನೆ. ನಿಮ್ಮ ಮಗಳು ಮಾನ ಪ್ರಾಣ ಎರಡು ಉಳಿಯುತ್ತೆ. ನಿಮ್ಮ ಮಗಳು ಮಾನ ಉಳಿಸಿತ್ತಪ್ಪ ಅಥವಾ ಗುಂಡನ್ ಹೊರಹಾಕಿತ್ತಪ್ಪ ಹೇಳಿ ಯುವರ್ ಆನರ್. ಅಂತ ಒಬ್ಬ ವ್ಯಕ್ತಿ ಕೈಕೊಳ ಹಾಕಿ ಅಪರಾಧಿ ಅಂತ ನೀವೇ ನಿರ್ಧಾರ ಮಾಡ್ತೀರಾ ಹೇಳಿ ಯುವರ್ ಆನರ್ ಹೇಳಿ. ಇದೇ ರೀತಿ ಒಂದ್ ಹೆಣ್ಣನ್ ಕಾಪಾಡುವ ಸಲುವಾಗಿ ನಡೆದ ಘರ್ಷಣೆಯಲ್ಲಿ ಈ ಕೊಲೆ ಆಕಸ್ಮಿಕವಾಗಿ ನಡೀತು ಅಂತ ನಾನು ಖಡಾಖಂಡಿತವಾಗಿ ಹೇಳಬಲ್ಲೆ. ಹಾಗಾದ್ರೆ ಆ ಸಮಯದಲ್ಲಿ ಅಲ್ಲಿದ್ದ ಹೆಣ್ಣು ಯಾರು? ಯುವರ್ ಆನರ್, ಅಲ್ಲಿ ಯಾವ ಹೆಣ್ಣು ಇರಲಿಲ್ಲ, ಆ ಕೊಲೆ ಮಾಡಿದ್ ನಾನೇ. ನೋ, ಮಿಸ್ಟರ್ ಸಂತೋಷ್ ಹೇಳ್ತಿರೋ ಸುಳ್ಳು. ಆ ಹೆಣ್ಣು ಯಾರು ಅಂತ ಪ್ರತ್ಯಕ್ಷ ಸಾಕ್ಷಿ ನಾನು ಹೇಳ್ತೀನಿ. ನೀವೇನ್ ಹೇಳ್ಬೇಕು ಅಂತಿದ್ದೀರೋ ಅದನ್ನ ಸಾಕ್ಷಿ ಕಟ್ಟಲ್ಲಿ ನಿಂತು ಹೇಳ್ಬೇಕು. ಕೊಲೆ ನಡೆದ ಸ್ಥಳದಲ್ಲಿ ಬಿದ್ದಿದ್ದ ಸೀರೆ ನಾನು ಹೊಸದಾಗಿ ಅಂಗಡಿನಲ್ಲಿ ಕೊಂಡ್ಕೊಂಡ್ಬಂದು ಕೊಟ್ಟಿದ್ದು. ಆ ಹೆಣ್ಣು ಬೇರೆ ಯಾರು ಅಲ್ಲ, ನನ್ನ ಅಕ್ಕ ಗೌರಿ. ಏನಮ್ಮ ಈತ ಹೇಳ್ತಾ ಇರೋದು ನಿಜನಾ? ಈತನಿಂದ ಕಾಪಾಡಲ್ಪಟ್ಟ ಹೆಣ್ಣು ನಾನೇ. ಇವರೇ ನನ್ನ ಶೀಲಾನ್ ಕಾಪಾಡಿದ್ದು. ಮಿಸ್ಟರ್ ಸಂತೋಷ್, ಈ ವಿಷಯನ ಇದುವರೆಗೂ ಯಾಕೆ ಮುಚ್ಚಿಟ್ಟಿದ್ರಿ? ಪ್ರಶ್ನೆ ಕೇಳಿದಾಗಲೆಲ್ಲ ನಾನೇ ಕೊಂದಿದ್ದು ಅಂತ ಯಾಕೆ ಸಮರ್ಥಿಸ್ಕೊಳ್ತಾ ಇದ್ರಿ? ಇವರಾನ ತಾವೇ ಕೊಲೆಗಾರ ಅಂತ ಸಮರ್ಥಿಸ್ಕೊಳ್ದೆ ಇನ್ನೇನ್ ತಾನೇ ಮಾಡೋಕ್ ಸಾಧ್ಯ? ನಾನಿನ್ನೂ ಅವಿವಾಹಿತೆ. ನನ್ನ ಶೀಲದ ಬೇಟೆ ಆಡೋಕೆ ನಡೆದ ಪ್ರಯತ್ನ ಕೋರ್ಟಿನಲ್ಲಿ ಬಹಿರಂಗವಾದ್ರೆ ಯಾರೋ ನನ್ನನ್ನು ಮದುವೆ ಆಗೋಕೆ ಮುಂದೆ ಬರಲ್ಲ ಅನ್ನೋ ಮಾನವೀಯತೆಯಿಂದ ವಾದ ವಿವಾದಕ್ಕೆ ಅವಕಾಶ ಕೊಡದೆ ಮಿಸ್ಟರ್ ಸಂತೋಷ್ ಅವರೇ ಕೊಲೆಗಾರ ಅಂತ ಸಮರ್ಥಿಸ್ಕೊಂಡ್ರು ಅಷ್ಟೇ. ಅನುಮಾನಕ್ಕೆ ಸ್ವಲ್ಪ ಅವಕಾಶ ಇರೋದಾಗ ಈಗ ಪ್ರೂವ್ ಆಯ್ತು ಮಿಸ್ಟರ್ ಸಂತೋಷಿ ಕೊಲೆ ನಾ ಪ್ರಯತ್ನ ಪೂರ್ವಕವಾಗಿ ಮಾಡಿಲ್ಲ ಅಂತ. ಯುವರ್ ಆನರ್, ಇಟ್ಸ್ ನಾಟ್ ಎ ಡೆಲಿಬರೇಟ್ ಮರ್ಡರ್, ಬಟ್ ಎ ಮರ್ಡರ್ ಟು ಸೇವ್ ವುಮೆನ್ಸ್ ಮಾಡೆಸ್ಟಿ ಅಂಡ್ ಚೇಸ್ಟಿಡಿ ಫ್ರಮ್ ಎ ಕ್ರುಯಲ್ ಅನಿಮಲ್ಸ್ ಹ್ಯಾಂಡ್. ಆದ್ರಿಂದ ಅಪರಾಧಿ ಸ್ಥಾನದಲ್ಲಿರುವ ಮಿಸ್ಟರ್ ಸಂತೋಷ್ನ ನಿರಪರಾಧಿ ಎಂದು ಪರಿಗಣಿಸಿ ಬಿಡುಗಡೆ ಮಾಡಬೇಕು ಅಂತ ಆನರಬಲ್ ಕೋರ್ಟ್ ಮನವಿ ಮಾಡ್ಕೊಂತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಹಲೋ, ಏನು ಸಂತೋಷ್ಗೆ ಶಿಕ್ಷೆ ಅಂತ ತೀರ್ಮಾನ ಆಗೋಯ್ತಾ? ಮೀನಾಕ್ಷಿ, ನಮ್ಮ ಸಂತೋಷ್ಗೆ ಶಿಕ್ಷೆ ತೀರ್ಮಾನ ಆಗೋಯ್ತು ಕಣೆ. ಶಿಕ್ಷೆ ತೀರ್ಮಾನ ಆಗೋಯ್ತು ಮೀನಾಕ್ಷಿ. ಮೀನಾಕ್ಷಿ ವಿಷಯ ಗೊತ್ತಾದ್ರೆ ಬೇಡಮ್ಮ, ನಿಮ್ ಮನೆಗೆ ಹೋಗಮ್ಮ. ಇಲ್ಲಪ್ಪ, ನಾ ನಿಮ್ ಮೇಲೆ ಇಲ್ಲಿಗೆ ಬರೋದೇ ಇಲ್ಲ. ನಿನ್ನ ಒಂದು ಸಲ, ಒಂದೇ ಒಂದ್ಸಲ ಕಣ್ ತುಂಬಾ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯಾ?
ಇನ್ ಮೂರು ವರ್ಷ ಮೂರು ವರ್ಷ ಅಮ್ಮ ಆಮೇಲೆ ಯಾವಾಗ್ಲೂ ನಾನು ನಿನ್ ಜೊತೆನೆ ಇರ್ತೀನಿ ನಿನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಸಂತೋಷ್ ನಿನ್ ಗೊತ್ತಾ ಇವತ್ತು ನೀನ್ ಹುಟ್ಟಿದ್ದಿನ ಹೋದ ವರ್ಷ ನಾವೆಲ್ಲ ಎಷ್ಟು ಸಂತೋಷವಾಗಿದ್ವಿ ಆದ್ರೆ ಈ ವರ್ಷ ನೀನು ಹೇಗೆ ಈ ಜೈಲಿನಲ್ಲಿ ಸಂತೋಷ್ ಇದಕ್ಕೆಲ್ಲ ನಾನೇ ಕಾರಣ ನಾನೇ ಕಾರಣ ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ವಿಷಯ ಯಾರಿಗೂ ಹೇಳ್ಬೇಡ ಅಂತ ನಿನ್ ಬದುಕಿರೋವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದಮ್ಮ ಮುಖ್ಯವಾಗಿ ಅಪ್ಪನಂತೂ ಗೊತ್ತಾಗ್ಲೇಬಾರ್ದು ಈಗ ನಾನು ಯಾರಿಗೂ ಬಾಯಿ ಬಿಡೋ ಪರಿಸ್ಥಿತಿ ಇಲ್ಲಪ್ಪ ಧೈರ್ಯವಾಗಿರು ನಿನ್ನ ಹೊಟ್ಟೆಲ್ ಹುಟ್ಟೇ ಇದ್ರು ಈ ತಾಯಿಗೋಸ್ಕರ ತಂಗಿಗೋಸ್ಕರ ಎಂಥ ತ್ಯಾಗ ಮಾಡಿಬಿಟ್ಟೆಪ್ಪ ಸಂತೋಷ್ ನಂದೊಂದು ಕೊನೆ ಆಸೆ ನಡೆಸ್ಕೊಡ್ತೀಯಾ ಹೇಳಮ್ಮ ಅದೇನು ಅಂತ ಹೇಳಮ್ಮ ನೀನೇ ನಿನ್ ಕೈಯಾರೆ ನನ್ನ ಅಂತ್ಯಕ್ರಿಯೆ ಮಾಡಬೇಕು ಅಮ್ಮ ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ ನೀನ್ ಸದಾ ಸುಮಂಗಲಿಯಾಗಿ ಲಗ್ನಕ್ತ ಇರಬೇಕು ಅಷ್ಟೇ ನನ್ನ ಆಸೆ ಅದೇ ನನ್ನ ಆಸೆ ಅಮ್ಮ ನಿನ್ನ ಆಸೆ ಖಂಡಿತ ನೆರವೇರುತ್ತೆ ಕಣೋ ಅಮ್ಮ ಹೊತ್ತಾಯ್ತಮ್ಮ ಮನೆಗೆ ಹೋಗಮ್ಮ ಅಪ್ಪ ಕಾಯ್ತಾ ಇರ್ತಾರೆ ಹೋಗ್ತೀನಪ್ಪ ಒಂದ್ಸಲ ನೀನು ನನ್ನ ಕ್ಷಮಿಸಿದೀನಿ ಅಂತ ಹೇಳಿದ್ರೆ ನೆಮ್ಮದಿಯಾಗಿ ಹೊರಟೋಗ್ತೀನಿ ನನ್ನ ಕ್ಷಮಿಸ್ತೀಯ ಎಂತ ಮಾತಾಡ್ತಾ ಇದೀಯಮ್ಮ ನಾನು ನಿನ್ನ ಕ್ಷಮಿಸೋದ ತಾಯಿನ ಮಗ ಕ್ಷಮಿಸೋದ ಬೇಡಮ್ಮ ದಯವಿಟ್ಟು ಅಂತ ಮಾತಾಡ್ಬೇಡಮ್ಮ ಸಮಾಧಾನ ಮಾಡ್ಕೋ ಈಗ ನಿಮ್ಮ ಮನೆಗೆ ಹೋಗಮ್ಮ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ ಈಗ ನಿಮ್ಮ ಮನೆಗೆ ಹೋಗಮ್ಮ ಸಂತೋಷ್ ಕೊಲೆಗಾರನಲ್ಲ ನಿರಪರಾಧಿ ನಿಜವಾದ ಕೊಲೆಗಾರ ಯಾರು ಅಂತ ಹೇಳಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ ಆದ್ರೆ ಆಗಲಿಲ್ಲ ನಿಜವಾದ ಕೊಲೆ ನೀ ನನಗೆ ಮಾಡಿದ ಸಹಾಯನ ನಾನು ಏಳೇಳು ಜನ್ಮದಲ್ಲೂ ಮರೆಯೋದಿಲ್ಲ ವಾಸು ನಾವೆಷ್ಟು ಪ್ರಯತ್ನ ಪಟ್ಟರು ನಿಮ್ಮನ್ನು ಕಾಪಾಡಕ್ಕಾಗಲಿಲ್ಲ ಸಂತೋಷ್ ಗೌರಿ ನನ್ನಿಂದ ನಿಮ್ಗಾದ ಅವಮಾನಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿಪ್ಪ ಸಂತೋಷ್ ನನ್ನ ಯಾಕಪ್ಪ ಚಿತ್ರಹಿಂಸೆ ಮಾಡ್ತಾ ಇದೀಯ ನಿಜ ಹೇಳು ನೀನು ನಿರಪರಾಧಿ ತಾನೆ ಏನಪ್ಪ ಹೀಗೆ ಹೇಳ್ತಿದ್ದೀರಾ ಅದನ್ನಾಗ್ಲೇ ಕೋರ್ಟ್ ತೀರ್ಮಾನ ಮಾಡಿದ್ದಿಲ್ಲ ಇಲ್ಲ ನಿನ್ ತಾಯಿ ಕಾಗದ ಬರ್ತಾಳೆ ನೋಡು ಇಲ್ಲಪ್ಪ ಅಮ್ಮನ್ಗೆ ನನ್ ಮೇಲಿರೋ ಪ್ರೀತಿಗೋಸ್ಕರ ಹೀಗೆಲ್ಲ ಬರ್ತಿದ್ದಾರೆ ಅಷ್ಟೇ ಇದನ್ನ ನಂಬೇಡ ಇದೆಲ್ಲ ಸುಳ್ಳು ನಿನ್ ತಾಯಿ ಪ್ರಾಣ ಕಳ್ಕೊಂಡ್ರು ಸುಳ್ಳು ಹೇಳಲ್ಲ ಕಣೋ ನೀನ್ ಸುಳ್ಳು ಹೇಳ್ತಾ ಇದೀಯ ಸುಳ್ಳು ನಿಜ ಹೇಳ ನಿಜ ಹೇಳಪ್ಪ ವಾಸು ಗೌರಿ ನೀವೆಲ್ಲ ಸೇರ್ಕೊಂಡು ಏನ ಮುಚ್ಚಿರ್ತಾ ಇದ್ದೀರಾ ನೀವೆಲ್ಲ ಸೇರ್ಕೊಂಡು ಏನ ಮುಚ್ಚಿರ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಏನ್ ನಡೀತು ಹೇಳಿ ಅಮ್ಮ ದೇವಿ ನೀನಾದ್ರೂ ನಿಜ ಹೇಳಮ್ಮ ಅಪ್ಪ ಏನಿಲ್ಲಪ್ಪ ಏನಿಲ್ಲ ಹೇಳಮ್ಮ ನಿಜ ಹೇಳು
ಆಗಿ ಅಮ್ಮನೇ ಅಚ್ಚಂದಲ್ಲನ್ನ ಕೊಲೆ ಮಾಡಿದ್ಲು ಅಂತ ನಿನಗೆ ಗೊತ್ತಾದ್ರೆ ನೀನೆಲ್ಲಿ ಎದೆ ಹೊಡೆದು ಪ್ರಾಣ ಬಿಡ್ತೀಯ ಅಂತ ಅಣ್ಣ ಅಣ್ಣ ಆ ಕೊಲೆ ಅಪರಾಧನ ತನ್ನ ಮೇಲೆ ಹಾಕೊಂಡಿದ್ದಾನ ಬಾ ತನ್ನ ಮೇಲೆ ಹಾಕೊಂಡಿದ್ದಾನೆ ಸಂತೋಷ ತನ್ನ ಸ್ವಂತ ಮಗ ಆಗಿದ್ರು ಇಷ್ಟೊಂದು ತ್ಯಾಗ ಮಾಡ್ತಿರ್ಲಿಲ್ಲಪ್ಪ ನನಗೆ ಕ್ಷಮಿಸ್ಬಿಡು ಅಪ್ಪ ನಾನೇನು ಮಾಡಿಲ್ಲಪ್ಪ ಅನಾಥನಾಗಿದ್ದೆ ನನಗೆ ಆಶ್ರಯ ಕೊಟ್ಟು ಓದಿಸಿ ಬೆಳೆಸಿ ನಿಮ್ಮೆಲ್ಲರ ಪ್ರೀತಿಯಿಂದ ಇಷ್ಟು ದೊಡ್ಡನಾಗಿ ಮಾಡಿದೀರ ಅದರ ಮುಂದೆ ನಾನೇನು ಮಾಡಿಲ್ಲಪ್ಪ ನಾನೇನು ಮಾಡಿಲ್ಲ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿಪ್ಪ ಅವ್ರಿಗೆ ಯೋಚನೆ ಮಾಡಬೇಡಿ ಅಂತ ಹೇಳಿಪ್ಪ ಅವ್ರು ಯಾವಾಗಲೂ ಸಂತೋಷವಾಗಿ ನಗನಗ್ತಾ ಇರಬೇಕು ನಗನಗ್ತಾ ಇರಬೇಕು ನಗನಗ್ತಾ ನಗನಗ್ತಾ ಇದಾರಪ್ಪ ಸ್ವರ್ಗದಲ್ಲಿ ಅಪ್ಪ ನಿಮ್ಮಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ಲು ಏನ್ ಹೇಳ್ತಾ ಇದ್ದೀರ ನೀವು ನಮ್ಮನ್ನೆಲ್ಲ ಬಿಟ್ಟು ದೂರ ಹೊರಟೋದ್ಲು ನನ್ನಮ್ಮ ನನ್ ಬಿಟ್ಬಿಟ್ಟು ಹೋದ್ಲ ನನ್ನಮ್ಮ ನನ್ ಬಿಟ್ಬಿಟ್ಟು ಹೋದ್ಲ ಈಗ ತಾನೆ ಬಂದು ಮಾತಾಡ್ಕೊಂಡು ಹೋದ್ಲಪ್ಪ ಹೌದಪ್ಪ ಈಗ ತಾನೆ ಬಂದು ಮಾತಾಡ್ಕೊಂಡು ಹೋದ್ಲು ಹೌದಪ್ಪ ಮಗನ್ನ ಕೊನೆಯ ಸಲ ನೋಡ್ಕೊಂಡು ಹೋಗೋಕೆ ಅವಳ ಆತ್ಮ ಬಂದಿತ್ತು ಅವಳ ಆತ್ಮ ಬಂದಿತ್ತು ಅಮ್ಮ ನನ್ನ ಹಾಗೆ ತುರುಗುಟ್ಕೊಂಡು ನೋಡ್ತಾ ಇದೀಯಾ ನಿನ್ನ ಮೈಸೂರು ಹುಲಿ ಯಾವತ್ತು ಮರಿ ಮುಂದಾದಕ್ಕೆ ಯಾರು ಇದ್ರು ಮಂಗಳ ಹಾಡಿರ್ಲಿಲ್ಲ ಆದ್ರೆ ಈಗ